ಸ್ನೇಹಿತರೆ ನಮಸ್ಕಾರ. ನಾನು ಹುಟ್ಟಿರೋದು ದಕ್ಷಿಣ ಕನ್ನಡದಲ್ಲಿ, ಈಗ ಉಡುಪಿ ಜಿಲ್ಲೆ ಆಗಿದೆ, ಆಗ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು. ಕಾರ್ಕಳ ಗ್ರಾಮದ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದಲ್ಲಿ ನಂದು ಎಜುಕೇಷನ್ ಮುಗಿದಿರೋದು, ಬಿ ಕಾಮ್ ಆಗಿರೋದು ಕಾರ್ಕಳ ಭುವನೇಂದ್ರ ಕಾಲೇಜಿಂದ 1985. ಅದಾದಮೇಲೆ 85ರಲ್ಲಿ ಬೆಂಗಳೂರಿಗೆ ಬಂದಮೇಲೆ ಐ ಸಿ ಡಬ್ಲ್ಯೂ ಕೋರ್ಸ್ ಶುರು ಮಾಡಿದೆ. 88ರಲ್ಲಿ ಇಂಟರ್ಮೀಡಿಯೇಟ್ ಮಾಡಿಕೊಂಡು ಮತ್ತೆ ಅದು ಕಾರಣಾಂತರಗಳಿಂದ ಮುಂದುವರಿಸಿಲ್ಲ, ಕೆಲಸಕ್ಕೆ ಸೇರಿಕೊಂಡೆ. ಕೆಲಸಕ್ಕೆ ಸೇರಿಕೊಂಡ್ಮೇಲೆ ಒಂದು 2-3 ಕಂಪನಿಗಳಲ್ಲಿ ಕೆಲಸ ಮಾಡಿದೆ. ಏನು ನನ್ನ ಫ್ಯಾಮಿಲಿ ಬಗ್ಗೆ ಹೇಳಬೇಕಾದ್ರೆ, ನನಗಿಬ್ಬರು ಮಕ್ಕಳು, ಇಬ್ಬರು ದುಡಿತಾ ಇದ್ದಾರೆ. ನನ್ನ ವೈಫು ಹೆಂಡತಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದಾರೆ. ಈಗ ಲಾಸ್ಟ್ ಇಯರು 2021ರಲ್ಲಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಕ್ರಿಮಿನಲ್ ಜಸ್ಟಿಸ್ ಇದನ್ನು ಪಾಸ್ ಮಾಡಿಕೊಂಡೆ. ಅದಾದಮೇಲೆ ಸೈಬರ್ ಲಾ ಇದರಲ್ಲಿ ಎಕ್ಸಾಮ್ ಬರಿತಾ ಇದ್ದೀನಿ. ಅದು ಅದ್ರ ಜೊತೆಗೇನೆ ಪೊಲಿಟಿಕಲ್ ಸೈನ್ಸ್, ಯಾಕೆ ನನ್ನ ಮುಂದಿನ ಯೋಚನೆಗಳಿಗೆ ಇದು ತುಂಬ ಉಪಯುಕ್ತವಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ 3 ವರ್ಷದ ಕೋರ್ಸ್ ಇರುತ್ತೆ, ಅದನ್ನು ಮಾಡೋಣ ಅಂತ ಇದ್ದೀನಿ. ನಾನು ಎಜುಕೇಷನ್ ಯಾವಾಗ ಮಾಡಬೇಕಿತ್ತು ಆ ಟೈಮಲ್ಲಿ ಅಷ್ಟೊಂದು ಮಾಡ್ತಾ ಇರಲಿಲ್ಲ, ಬಟ್ ಈಗ ಇದು ನಾನು 58ನೇ ವರ್ಷಕ್ಕೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಇದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರೋದು. ಇದು ಏನಂದರೆ ವ್ಯವಸ್ಥೆ ಹೇಗಿರುತ್ತೆ ಅಥವಾ ಈ ವ್ಯವಸ್ಥೆಯಲ್ಲಿ ಏನಿರುತ್ತೆ ಏನಿಲ್ಲ ಇದರದ್ದೆಲ್ಲ ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಅದಕ್ಕಾಗಿ ಈ ಕೋರ್ಸನ್ನು ಮಾಡಿ ಜನಗಳಿಗೆ, ನಮಗೆ ದೂರುಗಳು ಬರ್ತವೆ ವೇದಿಕೆಗಾಗಿರ್ಬೋದು ಅಥವಾ ನನಗೆ ವೈಯಕ್ತಿಕವಾಗಿ ಕೆಲವರು ಹೇಳ್ತಾರೆ, ಅದಕ್ಕೆ ಒಂದು ಪರಿಹಾರ ಕೊಡೋ ಅವರಿಗೆ. ಏನು ಕೆಲವರಿಗೆ ತೊಂದರೆ ಆದಾಗ ಯಾರು ಹೇಳೋರು ಇರಲ್ಲ, ಇಲ್ಲಾಂದರೆ ಯಾರೋ ಪ್ರೊಫೆಷನಲ್ಸ್ ಹತ್ರ ಆದರೆ ಚಾರ್ಜ್ ಮಾಡ್ತಾರೆ ಹೆವಿಲಿ, ಅಥವಾ ಯಾರ ಹತ್ರ ಹೋಗಬೇಕು ಗೊತ್ತಿರಲ್ಲ. ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಸಹಾಯ ಮಾಡೋ ಉದ್ದೇಶದಿಂದ ಇದನ್ನೆಲ್ಲ ಕಲಿತು ನಾನು ಈಗ ಒಂದು ಮಟ್ಟದಲ್ಲಿ ದಿವಸಕ್ಕೆ ಒಂದು 80-90 ಕಾಲ್ಗಳನ್ನು ಆ್ಯಾವ್ರೇಜಾಗಿ ಹೇಳಬೇಕಾದ್ರೆ ಅಟೆಂಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ತುಂಬ ಜನರಿಗೆ ಅನುಕೂಲ ಆಗಿದೆ. ಫಸ್ಟ್ ಆಫ್ ಆಲು ಯಾವ್ಯಾವ ದೂರುಗಳು ಬರ್ತವೆ ಅದಕ್ಕಾಗಿ ಸ್ವಲ್ಪ ನಾಲೆಜನ್ನು ಪಡ್ಕೊಂಡು, ಯಾವುದೇ ಬೇರೆ ಬೇರೆ ಇರುತ್ತೆ, ಕಂದಾಯ ಇಲಾಖೆಯದ್ದು ಇರ್ಬೋದು, ಟ್ರಾನ್ಸ್ಪೋರ್ಟ್ದು ಇರ್ಬೋದು, ಪೊಲೀಸ್ಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಕಾನೂನು ಸಂಬಂಧಪಟ್ಟಿದ್ದಿರ್ಬೋದು, ಎಲ್ಲ ನಾಲೆಜು ಎಲ್ರಿಗೂ ಇರೋಕ್ಕೆ ಸಾಧ್ಯ ಇಲ್ಲ, ಅಥವಾ ಒಬ್ಬನಿಗೆ ಎಲ್ಲ ನಾಲೆಜ್ ಇರೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಒಂದಿಷ್ಟು ನನ್ನನ್ನು ನಾನು ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ ಫಾರ್ ಸೋಷಿಯಲ್ ಕಾಸ್. ಆ್ಯಕ್ಚುಲಿ ನನಗೆ ಇದರಿಂದ ಹಣ ಗಳಿಸಬೇಕು ಅಂತಿಲ್ಲ, ಅಥವಾ ಯಾರಿಗಾದ್ರೂ ಒಂದು ಸಲಹೆ ಕೊಟ್ಟು ಅವರಿಂದ ಏನಾದರೂ ಕಮಿಷನ್ ಪಡೆಯೋದು ಅಥವಾ ಸೇವಾ ಶುಲ್ಕ ಅಂತ ಪಡೆಯೋದು ಆ ಥರದ್ದು ಖಂಡಿತವಾಗಿ ಇಲ್ಲ. ಆದರೂ ನಾನಂತೂ ಸರಳ ಜೀವನವನ್ನು ನಡೆಸೋಣ ಅಂತ ಮುಂದಿನ ದಿನಗಳಲ್ಲಿ ಇದು ಮಾಡಿದ್ವಿ. ನಮ್ಮ ರವಿಕೃಷ್ಣ ರೆಡ್ಡಿಯವರು ನನಗೆ ಒಂಥರ ಗಾಡ್ ಫಾದರ್ ಅದ ಹೇಳ್ದಂಗೆ ಇದಕ್ಕೆ. ಯಾಕಂದರೆ 2014ರಲ್ಲಿ ನಾನು ಇನ್ನೂ ಆ್ಯಕ್ಟಿವಿಸಮ್ ಅಂದರೆ ಏನು ಅಂತಲೇ ನಂಗೆ ಗೊತ್ತಿರಲಿಲ್ಲ, ABCD ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಅವ್ರ ಜೊತೆ ಓಡಾಡಿದ್ದೀನಿ ಲೋಕಸಭಾ ಇದರಲ್ಲಿ, ಅವ್ರ ರೂರಲ್ಲಿಂದ ನಿಂತಿದ್ರು ಆ ಟೈಮಲ್ಲಿ, ಅವ್ರ ಜೊತೆ ಓಡಾಡಿ ಒಂದಿಷ್ಟು ಅನುಭವ ಪಡೆದೆ, ಮತ್ತು ಜನಗಳನ್ನು ಫೇಸ್ ಮಾಡೋದು ಹೆಂಗಂತ ಒಂದಿಷ್ಟು ಕಲಿತಾ ಬಂದೆ ಅಲ್ಲಿಂದ. ಪ್ರಾಬ್ಲಿ ಅದೇ ನಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ಕೊಂಡಿದ್ದೀನಿ. ನಾನು ಅಲ್ಲಿಂದ ಶುರು ಮಾಡಿದೆ ಆ್ಯಕ್ಟಿವಿಸಮು, ಅದು 2014ರಿಂದ, ಅಂದರೆ ಇಫೆಕ್ಟಿವ್ ಡೇಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಶುರು ಮಾಡಿದ್ದು 2013ರಲ್ಲಿ. ಅದು ಯಾಕೆ ಶುರು ಆಯಿತು ಅಂದರೆ, ಇದು ನಾನು ಆ್ಯಕ್ಟಿವಿಸಮ್ ಬರೋಕ್ಕೆ ಕಾರಣ ವೈಯಕ್ತಿಕ ಕಾರಣ, ಆದರೆ ಅದು ಮುಂದಕ್ಕೆ ಹೋಗ್ತಾ ಅದು ಸಾಮಾಜಿಕ ಕಳಕಳಿಯಲ್ಲಿ ನಾನು ಮುಂದುವರಿಸಿದೆ. ಕಾರಣ ಹೇಳ್ತೀನಿ, ನಾನು ಕೂತಿರೋ ಜಾಗದಲ್ಲೇ ಒಂದು ಎಡಗಡೆ ಜಾಗ ಇದೆ, ಅಲ್ಲಿದ್ದು ನಾವು ನ್ಯಾಯಯುತವಾಗಿ ಖರೀದಿ ಮಾಡಿರೋ ಜಾಗದಲ್ಲಿ ಅನವಶ್ಯಕವಾಗಿ ಇಲ್ಲಿ ಲೋಕಲ್ ಸೋ ಕಾಲ್ಡ್ ಲೀಡರ್ಸ್ ಅಂತ ಒಂದು ಗ್ರೇಟ್ ಲೀಡರ್ಸ್ ಅಂತೀವಿ, ಒಬ್ಬರು ಓ ಮಂಜುನಾಥ್ ಅಂತ ಅವರು ಕಾಂಗ್ರೆಸ್ ಅವರು, ಇನ್ನೊಬ್ಬರು ವಿ ಬಾಲಕೃಷ್ಣ ಅಂತ ಅವರು BJP ಅವರು, ಇವರೆಲ್ಲ ಅನಗತ್ಯವಾಗಿ ನಮ್ಮ ಖಾಸಗಿ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿ ಅವ್ರದ್ದೇ ಒಂದು ಕೆಲವು ಇದಿರುತ್ತೆ. ಯಾಕಂದರೆ ಅವರ ಅಕ್ರಮಗಳನ್ನು ನಾವು ಪ್ರಶ್ನೆ ಮಾಡಿದ್ರೆ ಅವರಿಗೆ ಕಷ್ಟ, ಅದಕ್ಕಾಗಿ ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಇವರು ಬಾಲಕೃಷ್ಣ ಅವರಂತೂ 2015ರಲ್ಲಿ ನನ್ನ ಮೇಲೆ ಸುಪಾರಿ ಅಂದರೆ ಕಾಂಟ್ರಾಕ್ಟ್ ಕಿಲ್ಲಿಂಗ್ ಅಂತಾರೆ, ಇದು ಸುಪಾರಿ ಕೊಟ್ಟಿದ್ದರು. ಅದನ್ನು ನಾವೊಂದು ಹೇಳಬೇಕಾಗುತ್ತೆ, ಅಯೋಗ್ಯ ಒಬ್ಬರು ಇಲ್ಲಿ DCP ಇದ್ದರು ನಮ್ಮ ಜುರಿಕ್ಷನಲ್ಲಿ,
ಅವ್ರಿಗೆ ದೂರು ಕೊಟ್ಟರೆ ಲೋಕೇಶ್ ಕುಮಾರ್ ಅಂತ ಈಗೇನ ಡಿ ಐ ಜಿ ಅಂತ ದೊಡ್ಡ ಪೋಸ್ಟ್ನಲ್ಲಿದ್ದಾರೆ ಇಂಥವ್ರು ದೊಡ್ಡ ದೊಡ್ಡ ಪೋಸ್ಟಲ್ಲ ಇವರಿಗೆ ರಾಷ್ಟ್ರಪತಿ ಪದಕ ಸಿಕ್ಕಿದ್ರು ಅನ್ನೋ ದೊಡ್ಡ ವಿಚಾರ ನಾವು ಅನ್ಕೋಬೇಕಾಗಿಲ್ಲ ಇಂಥವ್ರಿಗೆ ಸಿಗುತ್ತೆ ಯಾಕಂದ್ರೆ ಇವರು ದುಡ್ಡು ಮಾಡ್ಕೋತಾರೆ ಯಾರೋ ಬಕೆಟ್ ಹಿಡಿತಾರೆ ಇದೆಲ್ಲ ಮಾಡಿಕೊಂಡು ಮೇಲೆ ಮೇಲೆ ಹೋಗ್ತಾರೆ ಇದರಲ್ಲಿ ಅಧಿಕಾರದಲ್ಲಿ ಅಂದರೆ ವೈಯಕ್ತಿಕ ಲಾಭಕ್ಕಾಗಿ ಏನು ಮಾಡೋಕ್ಕೂ ರೆಡಿ ಆ ಪ್ರಕರಣವನ್ನೇ ಸಾಯಿಸಾಕಿದ್ರು ಹಾಗಾಗಿ ರಾಜಕೀಯ ವ್ಯಕ್ತಿ ಯಾರಿದ್ದಾರೆ ನಮಗೆ ಅನಿಸುತ್ತೆ ಅವರು ಏನೋ ಅಪರಾಧಗಳೇ ಮಾಡಲ್ಲ ಯಾರನ್ನು ಅಂತ ಈಗ ಎಮ್ ಎಲ್ ಎ ಎಂ ಪಿಗಳು ಕಾರ್ಪೊರೇಟ್ರು ಇವರೆಲ್ಲ ಇವ್ರು ಏನು ಮಾಡ್ತಾರೆ ಒತ್ತಡ ಹಾಕಿಸ್ಬಿಟ್ಟು ಆ ಪ್ರಕರಣಗಳು ದಾಖಲಾಗದಂಗೆ ಮಾಡ್ತಾರೆ ಹಾಗಾಗಿ ಜನಗಳಿಗೆ ಏನು ಅನ್ಸುತ್ತೆ ಅಂದರೆ ಅವರು ಇಲೆಕ್ಷನ್ ಇದರಲ್ಲಿ ಡಿಕ್ಲರೇಷನ್ ಅಫಿಡವಿಟಲ್ಲಿ ಏನು ಡಿಕ್ಲೇರ್ ಮಾಡ್ತಾರೆ ಅಷ್ಟೇ ಪ್ರಕರಣಗಳು ಅಂದ್ಕೋತಾರೆ ಇಲ್ಲ ಅದಕ್ಕಿಂತ 100 ಪಟ್ಟು 15 ಪಟ್ಟು ಅವರು ಮುಚ್ಚಾಕಿರೋ ಪ್ರಕರಣಗಳಿರ್ತವೆ ಅಂದರೆ ಅವರ ಒತ್ತಡ ತಂದು ರಾಜಕೀಯ ಒತ್ತಡ ಅಥವಾ ಫೈನಾನ್ಷಿಯಲ್ ಏನೋ ಹಣ ಇರುತ್ತೆ ಹಣದ ಆಮಿಷ ತೋರಿಸಿ ಆ ಥರನೂ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಆವಾಗ ನನಗೆ ಒಂದು ಮನಸ್ಸಿಗೆ ಬರೋಕ್ಕೆ ಶುರು ಆಗಿದ್ದು ಏನಂದರೆ ನಾವು ಎಜುಕೇಷನ್ ಇದೆ ನಮಗೆ ಒಂದು ಒಳ್ಳೆ ಬಾಳ್ವೆ ಮಾಡುವಷ್ಟು ಹಣ ಇದೆ ಒಳ್ಳೆ ಸ್ಟೇಟಸ್ ಇದೆ ಇಂಥವರಿಗೆ ಈ ಅಧಿಕಾರಿ ವರ್ಗ ಮತ್ತು ನಮ್ಮ ವ್ಯವಸ್ಥೆಯಲ್ಲಿ ತೊಂದರೆ ಆಗ್ತಾಯಿದೆ ಜನಸಾಮಾನ್ಯರು ಜನಸಾಮಾನ್ಯರನ್ನು ನಾನು ಹೇಳ್ತಾ ಇರೋದು ಪ್ರಭಾವಿಗಳು ಅಂತಲ್ಲ ಯಾರು ಬಕೆಟ್ ಇಟ್ಕೊಂಡು ಓಡಾಡ್ತಾರಲ್ಲ ಅವ್ರ ಬಗ್ಗೆನೂ ನಾನು ಹೇಳಲ್ಲ ಕೆಲವರು ಅವರಿಗೆ ನಾಲೆಜ್ ಇರಲ್ಲ ಯಾರನ್ನು ಅಪ್ರೋಚ್ ಆಗಬೇಕು ಅಂತ ಗೊತ್ತಿರಲ್ಲ ದುಡ್ಡಿರಲ್ಲ ವಿದ್ಯಾಭ್ಯಾಸ ಇರಲ್ಲ ಇಂಥವ್ರು ಏನು ಮಾಡಬೇಕು ಇವರನ್ನು ಯಾವ ಮಟ್ಟದಲ್ಲಿ ದಾರಿ ತಪ್ಪಿಸ್ಬೋದು ಈ ಯೋಚನೆ ನನಗೆ ಬರೋಕ್ಕೆ ಶುರು ಆಯಿತು ಅದು ಗ್ರ್ಯಾಜುವಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂದರೆ ನನಗೆ ಆ ಕಡೆನೇ ಜಾಸ್ತಿ ಗಮನ ಹೋಗೋಕ್ಕೆ ಶುರು ಆಯಿತು ಇಂಥವ್ರಿಗೇನಾದರೂ ಆದರೆ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನಾನು ಅದು ಶುರು ಮಾಡಿದೆ ಸೋಷಿಯಲ್ ಆ್ಯಕ್ಟಿವಿಸಮ್ ಅಂತ 2014 ಆವಾಗಲೇ ಹೇಳಿದೆ ನಾನು ಈ ಲೋಕಸಭಾ ಇಲೆಕ್ಷನ್ ಟೈಮಲ್ಲಿ ರವಿಕೃಷ್ಣ ರೆಡ್ಡಿ ಅವ್ರ ಜೊತೆ ನಾನು ಒಂದು ಸಾಧಾರಣ 1.5 ತಿಂಗಳಷ್ಟು ಅವ್ರ ಜೊತೆನೇ ಓಡಾಡ್ತಾ ಇದ್ದೆ ಅವರು ಏನೇನು ಮಾತಾಡ್ತಾರೆ ಅಂದರೆ ಪಬ್ಲಿಕನ್ನು ಫೇಸ್ ಮಾಡುವಾಗ ಯಾವ್ಯಾವ ಥರ ಇದು ತಗೋತಾರೆ ಸಬ್ಜೆಕ್ಟ್ ತಗೋತಾರೆ ಏನು ಅಂತ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ ನಮಗೇನಂದರೆ ಸಮಾನ ಮನಸ್ಕರು ಒಂದೇ ಉದ್ದೇಶ ಸಮಾನ ಉದ್ದೇಶ ಇರಬೇಕು ಸಮಾಜಕ್ಕೆ ಒಂದು ಒಳಿತಾಗುವಂಥ ಏನಾದರೂ ಸಬ್ಜೆಕ್ಟ್ ಇದ್ದಾಗ ಅದರಲ್ಲಿ ನಾವು ಯಾವುದೇ ರೀತಿಯ ಇದನ್ನು ನೋಡಬಾರ್ದು ಆ ಪಾರ್ಟಿನ ಸೇರಬಾರ್ದು ಈ ಪಾರ್ಟಿ ಸೇರಬಾರ್ದು ಅದು ಮಾಡಬಾರ್ದು ಇದು ಆದರೆ ಅವ್ರದ್ದು ಹಿನ್ನೆಲೆ ನೋಡಬೇಕು ಈಗ ನಾವು ಜೆ ಸಿ ಬಿ ಬಗ್ಗೆ ಆವಾಗವಾಗ ಅಂದರೆ ಜನತಾದಳ ಕಾಂಗ್ರೆಸ್ಸು ಬಿ ಜೆ ಪಿ ಬಗ್ಗೆ ಆವಾಗವಾಗ ಪ್ರಸ್ತಾಪ ಮಾಡ್ತಾ ಇರ್ತೀವಿ ಯಾಕೆ ನೀವು ನೋಡಿದ್ದೀರಾ ಎಷ್ಟು ವರ್ಷಗಳಲ್ಲಿ ಈ ಲೋಕಲ್ ರಾಜಕೀಯದಾಗಲಿ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಹೋದಾಗ ಅಲ್ಲಿ ಏನಾಗ್ತಾ ಇದೆ ಎಲ್ಲ ಮೆಜಾರಿಟಿ ಒಂದು ಪಾರ್ಟಿ ಸಿಕ್ಕಿಲ್ಲ ಅಂದರೆ ಅವ್ರು ಯಾವ ಥರ ಈ ಕುದುರೆ ವ್ಯಾಪಾರ ಅಂತಾರೆ ಇಟ್ ಈಸ್ ಟೋಟಲಿ ಇಲ್ಲಿಗಲ್ ಇದದು ಇದು ನಥಿಂಗ್ ಬಟ್ ಎ ಪರ್ಚೇಸ್ ಮಾಡೋದು ಖರೀದಿ ಮಾಡೋದು ಇವರನ್ನು ಎಮ್ ಎಲ್ ಎಗಳನ್ನು ಇರ್ಬೋದು ಎಂ ಪಿಗಳನ್ನು ಖರೀದಿ ಮಾಡಿ ಏನೇನೋ ಮಾಡ್ತಾರೆ ಸರ್ಕಸ್ ಆದರೆ ಇದು ಜನಗಳು ಎಷ್ಟು ಒಗ್ಗು ಹೋಗಿದ್ದಾರೆ ಅಂದರೆ ಈ ಸಿಸ್ಟಮಿಗೆ ಇದು ಬದಲಾವಣೆ ಮಾಡೋಕ್ಕೆ ಯಾರಿಗೂ ಇಷ್ಟ ಅಲ್ಲ ಯಾವುದೋ ಒಂದು ಏಜೆಂಡಾ ಇಟ್ಕೊಂಡು ಜಾತಿ ಧರ್ಮ ಅಥವಾ ಯಾರೋ ಒಂದು ವ್ಯಕ್ತಿ ಇದು ಇಲ್ಲಾಂದರೆ ಇಂಟರ್ನ್ಯಾಷನಲ್ ಇಶ್ಯೂಸ್ ತೊಗೊಂಡು ಎಲ್ಲರನ್ನು ದಾರಿ ತಪ್ಪಿಸ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋಕ್ಕಿಂತ ನೀವು ಇರೋ ಜಾಗ ಈಗ ಪಾಲಿಟಿಕ್ಸ್ ಅಂದರೆ ನಾರ್ಮಲಿ ಏನು ಹೇಳೋದು ನಾವು ಪಾಲಿಟಿಕ್ಸ್ ಅಂದರೆ ನಾವು ಜನರಲ್ ಆಗಿ ಹೇಳುವಾಗ ಏನಂತೀವಿ ಯಾರೋ ಒಬ್ಬ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ಅವ್ನು ದೊಡ್ಡ ಪಾಲಿಟಿಕ್ಸ್ ಮಾಡ್ತಾನೆ ಅಂತ ಹೇಳಿದೆ ಆ್ಯಕ್ಚುಲಿ ಪಾಲಿಟಿಕ್ಸ್ ಅನ್ನೋದು ಅದೆಲ್ಲ ರಿಸೋರ್ಸಸ್ಸು ಒಂದು ಹೇಳ್ತಾರೆ ಪಾಲಿಟಿಕ್ಸ್ ಅನ್ನೋದು ಮನೆಯಲ್ಲೇ ಶುರು ಆಗುತ್ತಂತೆ ಯಾಕೆ ಗೊತ್ತಿದೆ ಯಾಕಂದರೆ ಅದು ನೆಗೆಟಿವ್ ತಗೋಬಾರ್ದು ಈಗ ಮನೆಯಲ್ಲಿ ಯಾವುದೋ ಒಂದು ಮನೆ ನಡಿಬೇಕು ಮನೆಯಲ್ಲೇ ಒಂದಿಷ್ಟು ರಿಸೋರ್ಸಸ್ ಇದೆ ಆ ರಿಸೋರ್ಸಸ್ನ ನಾವು ಹೇಗೆ ಉಪಯೋಗಿಸ್ಕೋಬೇಕು ಅದು ದಟ್ ಈಸ್ ಪಾಲಿಟಿಕ್ಸು ನಾವು ಮನೆಯಲ್ಲಿ ಮಾಡೋದೇನು ಈಗ 100 ರೂಪಾಯಿ ಆದಾಯ ಇದ್ದರೆ ಆ 100 ರೂಪಾಯಿಗೆ ನಾವು ಏನೇನು ಖರ್ಚು ಮಾಡಬೇಕು ಅದಕ್ಕೊಂದು ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ ನಿಮ್ಮದು ಇನ್ಕಮ್ 10,000 ಇದೆ ಅಂದ್ಕೊಳ್ಳಿ ತಿಂಗಳಿಗೆ ನೀವು ಅದರ ಪ್ರಕಾರ ಒಂದು ಪ್ಲ್ಯಾನ್ ಮಾಡ್ಕೋತೀರ ನಿಮ್ಮದು ಈ ಥರ ಅದೇ ಥರ ಒಂದು ರಾಷ್ಟ್ರ ತೊಗೊಂಡ್ರೆ ರಾಜ್ಯ ತೊಗೊಂಡ್ರೆ ಅಥವಾ ನಿಮ್ಮ ಲೋಕಲ್ ಬಾಡೀಸ್ ತೊಗೊಂಡ್ರೆ ಅದಕ್ಕೂ ಒಂದು ಪರಿಮಿತಿ ಒಳಗಡೆ ಅವರು ಕೆಲಸ ಮಾಡಬೇಕಾಗತ್ತೆ ಅವರಿಗೆ ದುಡ್ಡು ಎಲ್ಲಿ ತಗೊಳುತ್ತೆ ಈಗ ನಾವಾದರೆ ಫ್ಯಾಮಿಲಿ ಇದು ತೊಗೊಂಡ್ರೆ ನಾವು ದುಡಿತೀವಿ ದುಡ್ಡು ಬರುತ್ತೆ ಸರ್ಕಾರಕ್ಕೆ ಎಲ್ಲಿಂದ ದುಡ್ಡು ಬರಬೇಕು ಜನರು ಕೊಡೋ ತೆರಿಗೆ ಪ್ರತ್ಯಕ್ಷ ತೆರಿಗೆ ಅಥವಾ ಪರೋಕ್ಷ ತೆರಿಗೆ ಯಾವುದು ಡೈರೆಕ್ಟ್ ಟ್ಯಾಕ್ಸು ಇಂಡೈರೆಕ್ಟ್ ಟ್ಯಾಕ್ಸು ಈಗ ಜಿ ಎಸ್ ಟಿ ಕಟ್ತೀರಾ ನೀವು ದಿನನಿತ್ಯ ಬಳಕೆ ಮಾಡೋ ವಸ್ತುಗಳನ್ನು ತೊಗೊಂಡ್ರೆ ಒಂದು ಐಟಮು ಸಾಧಾರಣ ಜಿ ಎಸ್ ಟಿಯಿಂದ ಹೊರಗೆ ಉಳಿದಿಲ್ಲ ಎಲ್ಲ ಒಂದು ಬೆಳಣಿಕೆ ಅಷ್ಟು ಇರ್ಬೋದು ಇಲ್ಲ ಅಂತಲ್ಲ ನೀವು ಅದರ ಮೇಲೆ 5%, 12%, 18% ಟ್ಯಾಕ್ಸ್ ಕಟ್ತೀರ ಈ ದುಡ್ಡು ಸರ್ಕಾರಕ್ಕೆ ಹೋಗ್ತಾ ಇರುತ್ತೆ ಅಲ್ಲಿಂದ ಅವರು ಅದನ್ನು ವ್ಯಯ ಮಾಡಬೇಕಾಗತ್ತೆ ವ್ಯಯ ಮಾಡೋದನ್ನು ಹೇಗೆ ನೀವು ಒಂದು ವ್ಯಕ್ತಿಗಳನ್ನು ಇಲೆಕ್ಟ್ ಮಾಡ್ತೀರ ಇಲೆಕ್ಟ್ ಮಾಡಿ ಅವರನ್ನು ನಿಮ್ಮ ಪರವಾಗಿ ಅವರು ಹೋಗಿ ರೆಪ್ರೆಸೆಂಟ್ ಮಾಡ್ತಾರೆ ಈಗ ಲೋಕಲ್ ಬಾಡೀಸ್ ಅಲ್ಲದೆ ಕಾರ್ಪೊರೇಟರ್ ಅಂದ್ಕೊಳ್ಳೋಣ ನೀವು ನಿಮ್ಮ ಏರಿಯಾ ನಿಮ್ಮ ವಾರ್ಡ್ ಅನ್ಕೋತೀವಿ ಅಂದ್ಕೊಳ್ಳಿ
ವಾರ್ಡನ್ನ ಅಥವಾ ತಾಲೂಕು ಪಂಚಾಯಿತಿ ಅಂದ್ಕೊಳ್ಳಿ, ಅಲ್ಲಿ ಮಾಡಿದಾಗ ನೀವು ಒಬ್ಬರನ್ನ ಇಲೆಕ್ಟ್ ಮಾಡಿ ಅಲ್ಲಿಗೆ ಕಳಿಸ್ತೀರಾ? ಓಕೆ, ಒಬ್ಬ ಚೇರ್ಮನ್ ಇರ್ತಾನೆ, ಯಾರೋ ಒಬ್ಬ ಇಲೆಕ್ಟೆಡ್ ಬಾಡಿ ಮೆಂಬರ್ ಇರ್ತಾನೆ. ಅವನೊಂದು ಏನಂದರೆ ಕಾರ್ಯ ಏನವಂದು, ನಮ್ಮ ಹಣ ತೆರಿಗೆ ಹಣನ ಇಫೆಕ್ಟಿವ್ ಆಗಿ ಅಧಿಕಾರಿಗಳ ಮೂಲಕ ಅದನ್ನು ವ್ಯಯ ಮಾಡಿಸೋದು ಇಫೆಕ್ಟಿವ್ ರೀತಿಯಲ್ಲಿ. ಸುಮ್ಮನೆ ಬೇಕಾಬಿಟ್ಟು ಇಲ್ಲದೇ ಇರೋದಕ್ಕೆ ಇದು ಮಾಡೋದಲ್ಲ, ಎಷ್ಟು ಇದರಲ್ಲಿ ರಿಸೋರ್ಸಸ್ ಎಷ್ಟು ಚೆನ್ನಾಗಿ ಬಳಸ್ಕೋಬೇಕೋ ಅದನ್ನು ಮಾಡಬೇಕಾಗಿದೆ. ಹಾಗಾಗಿ ಪೊಲಿಟಿಕ್ಸ್ ಅನ್ನೋದು ಜನರಿಗೆ ಒಂದು ತಪ್ಪು ಮಾಹಿತಿ ಇದೆ. ನಾನು ಇಷ್ಟು ದಿವಸನೂ ಪೊಲಿಟಿಕ್ಸ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂದರೆ, ಒಂಥರ ಇದು ಅಸಹ್ಯ ಆಗುತ್ತೆ, ಮಾತಾಡೋಕ್ಕೇ ಅಸಹ್ಯ ಆಗ್ತಾ ಇದೆ. ಅಂದರೆ ನೆಗೆಟಿವ್ ಥಾಟ್, ಎಲ್ರಿಗೂ ಅದನ್ನು ಬೇರೆ ರೀತಿ ತಗೋತಾ ಇದ್ದಾರೆ. ಪೊಲಿಟಿಕ್ಸನ್ನು ಪಾಸಿಟಿವ್ ಆಗಿ ತೊಗೊಳ್ಳಲ್ಲ, ಒಂದು ಸಂಪನ್ಮೂಲ ಇದೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಂಥದ್ದೇ ಪೊಲಿಟಿಕ್ಸ್ ಅಂತ ಯಾರೂ ಅಂದ್ಕೊಳ್ಳಲ್ಲ. ಅಲ್ಲಿ ವಿಧಾನಸೌಧನ ಲೋಕಸಭೆಯಲ್ಲಿ ಹೋಗಿಬಿಟ್ಟು ಇನ್ನೊಬ್ಬರಿಗೆ ಒಬ್ಬರು ಇನ್ನೊಬ್ಬರಿಗೆ ಬೈಕೊಳ್ಳೋದು ಅಥವಾ ಏನೋ ಒಂದು ಹೇಳೋದು ಅದೇ ಪೊಲಿಟಿಕ್ಸ್ ಅಂದ್ಕೊಂಡಿದ್ದಾರೆ. ದಟ್ ಈಸ್ ನಾಟ್ ದ ಪೊಲಿಟಿಕ್ಸ್. ನಾನು 2014 ರವಿಕೃಷ್ಣ ರೆಡ್ಡಿ ಅವ್ರ ಜೊತೆ ಓಡಾಡಿದ ಮೇಲೆ ನನಗೊಂದಿಷ್ಟು ಗೊತ್ತಾಯಿತು, ಸಮಾಜ ಅಂದರೆ ಏನು ಅನ್ನೋದು ಗೊತ್ತಾಯಿತು. ಅಲ್ಲಿವರೆಗೆ ನಂದು ಆಫೀಸ್ ಕೆಲಸ ಅದು ಅಷ್ಟಕ್ಕೆ ನಾನು ಸೀಮಿತ ಆಗಿದ್ದೆ, ಮನೆಗೆ ಮಾತ್ರ ಸೀಮಿತ ಆಗಿದ್ದೆ. 2016 ಒಂದು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ನವಂಬರ್ ತಿಂಗಳಲ್ಲಿ ಪ್ರಾರಂಭವಾಯಿತು. ಅದಕ್ಕೆ ಆ ಟೈಮಲ್ಲಿ ರವಿಕೃಷ್ಣ ರೆಡ್ಡಿಯವರು ರಾಜ್ಯಾಧ್ಯಕ್ಷರಾಗಿದ್ದರು. ನಾನು ಆ ಟೈಮಲ್ಲಿ ನನ್ನನ್ನು ಅವಿರೋಧವಾಗಿ ಬೆಂಗಳೂರು ಪ್ರೆಸಿಡೆಂಟ್ ಅಂದರೆ ಬೆಂಗಳೂರು ನಗರಕ್ಕೆ ಪ್ರೆಸಿಡೆಂಟ್ ಅಂದರೆ ಅಧ್ಯಕ್ಷನಾಗಿ ಇದು ಮಾಡಿದ್ರು. 3 ನಾನು ಆ ಹುದ್ದೆಯಲ್ಲಿದ್ದೆ. ನಮ್ಮಲ್ಲಿ ಒಂದು ವೇದಿಕೆಯಲ್ಲಿ ಏನಿದೆ ಅಂದರೆ, ಒಂದು ಮೇಜರ್ ಪದ, ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸೆಕ್ರೆಟರಿ ಮತ್ತು ಟ್ರೆಜರರ್, ಈ 4 ಹುದ್ದೆಗಳಿಗೆ ಒಬ್ಬ ಮ್ಯಾಕ್ಸಿಮಮ್ 2 ಆ ಹುದ್ದೆಯಲ್ಲಿರ್ಬೋದು. 3 ಆಟೋಮೆಟಿಕ್ಕಾಗಿ ಅವನು ಅಲ್ಲಿ ರಿಸೈನ್ ಮಾಡಬೇಕಾಗುತ್ತೆ. ಹಿ ಹ್ಯಾಸ್ ಟು ಕಂಟೆಸ್ಟ್ ಫಾರ್ ಸಮ್ ಅದರ್ ಪೋಸ್ಟ್, ಚೇಂಜ್ ಆಗಬೇಕಷ್ಟೇ ಆ ಪೋಸ್ಟಿಂದ. ಅದು ನಮ್ಮಲ್ಲಿ ಒಂದು ನಿಯಮ ಇದೆ. ಇದರ ಕೆಳಗಡೆ, ನಿಯಮದ ಕೆಳಗಡೆ ನಾನು ಮುಂದಿನ ಇದರಲ್ಲಿ ಇದಕ್ಕೆ ಅವಿರೋಧವಾಗಿ ಆಯ್ಕೆ ಏನು ರಾಜ್ಯಾಧ್ಯಕ್ಷನಾಗಿ. ಆ ಟೈಮಲ್ಲಿ ರವಿಕೃಷ್ಣ ರೆಡ್ಡಿಯವರು ಗೌರವಾಧ್ಯಕ್ಷರಾಗಿದ್ದರು. ಆ ಟೈಮಲ್ಲಿ ಅವರು KRS ಪಾರ್ಟಿ ಅನ್ನೋದು ಹೊಸದೊಂದು ಪ್ರಾರಂಭ ಮಾಡಿದ್ರು, ಯಾಕಂದರೆ ಅಧ್ಯಕ್ಷ ಆಗಿ ನಾನಿದ್ದಿದ್ದರಿಂದ. ಈ ಥರ ಆಯಿತು. 2 ನಾನು ಇದು ಮಾಡಿದೆ. 2021 ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. 2021 ನಾನು ಕಾರ್ಯದರ್ಶಿ ಆಗಿ ಇದು ಮಾಡಿದೆ, ಯಾಕಂದರೆ 2 ಆಗೋದು ಟರ್ಮು. ಸೊ ನೆಕ್ಸ್ಟ್ ಕಾರ್ಯದರ್ಶಿ, ರಾಜ್ಯ ಕಾರ್ಯದರ್ಶಿಯಾಗಿ ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇನ್ನು 2 ನನಗೆ ಅಂದರೆ ನೆಕ್ಸ್ಟ್ ಇಯರ್ವರೆಗೂ ನನಗೆ ಟೈಮ್ ಇದೆ. ಮತ್ತೆ ನಾನು ಅಲ್ಲಿ ಮುಂದುವರಿಯೋಕ್ಕಾಗಲ್ಲ, ವಾಪಸ್ ನಾನು ಯಾವುದೋ ಒಂದು ಪೋಸ್ಟಿಗೆ ತಗೋಬೇಕು, ಇಲ್ಲಾಂದರೆ ಬೇರೆ ಕಾರ್ಯಕರ್ತನಾಗಿ, ಅದು ಕಾರ್ಯಕರ್ತ ಅಂತ ಹೇಳಲ್ಲ, ಸಾರಿ, ಮೆಂಬರಾಗಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಇದು ಅಬೌಟ್ ದಿ ವೇದಿಕೆ. ನನ್ನ ಫೇಸ್ಬುಕ್ ನೋಡೋವರಿಗೆ, ನೋಡ್ತಾ ಇರೋವರಿಗೆ, ಇತ್ತೀಚೆಗೆ ತುಂಬ ಜನ ನೋಡ್ತಾ ಇದ್ದಾರೆ, ನಾನು ನೋಡಿದ್ದೀನಿ, ನನ್ನ ಫಾಲೋವರ್ಸ್ ಒಂದಿಷ್ಟು ಜನ ಜಾಸ್ತಿ ಆಗಿದ್ದಾರೆ, ತುಂಬಾ ಜಾಸ್ತಿ ಆಗಿದ್ದಾರೆ. ನಾವು ಮೇಜರ್ ಇಶ್ಯೂಸ್ ತೊಗೊಂಡಿರೋ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಮತ್ತು ಅಲ್ಲಿಂದ ಮುಂದುವರೆದು ನಾನು ಮುಂದೆ ನನ್ನ ಯೋಚನೆಗಳು ಏನಿದೆ, ಮುಂದಿನ ಹಾದಿ, ಹೋರಾಟದ ಹಾದಿ ಯಾವ ಥರ ಇದೆ ಅಂತ ಹೇಳ್ತೀನಿ. ನಾವು ತೊಗೊಂಡಿರೋ ಮೇಜರ್ ಇಶ್ಯೂಸ್ ಏನಂದರೆ, ಒಂದು ಇಲ್ಲಿಗಲ್ ಅಡ್ವರ್ಟೈಸ್ಮೆಂಟ್ಸು. ಇದು ಸಾಧಾರಣ ಒಂದು 4-5 ವರ್ಷದಿಂದ ನಾವು ಈ ಕಾನೂನುಬಾಹಿರ ಅಕ್ರಮ ಜಾಹೀರಾತುಗಳನ್ನು ಹಾಕ್ತಾರೆ, ಅದರ ಬಗ್ಗೆ ನಿರಂತರವಾಗಿ ನೀವು ನೋಡಿದ್ದೀರಾ, FIR ಹಾಕ್ಸಿದ್ದೀವಿ ಒಂದಿಷ್ಟು, ಆದರೂ ಹತೋಟಿಗೆ ಬಂದಿಲ್ಲ. ಇದು ನಾವು ಒಬ್ಬರೆಲ್ಲ ಮಾಡಿರೋದು, ತುಂಬ ಸಂಘ ಸಂಸ್ಥೆಗಳು ಇದನ್ನು ಮಾಡಿದ್ದಾವೆ. ಕೊನೆಗೊಂದು PIL ಹೋಯಿತು ಇದಕ್ಕೆ, ಹೈಕೋರ್ಟಿಗೆ. ಹೈಕೋರ್ಟಲ್ಲಿ PIL ಆರ್ಡರ್ ಕೊಡ್ತು, ಅನಧಿಕೃತ ಜಾಹೀರಾತುಗಳು ಎಲ್ಲೂ ಇರಬಾರ್ದು ಅಂತ, ಎಲ್ಲ ಕರ್ನಾಟಕದ ಯಾವ ಭಾಗದಲ್ಲೂ ಇರಬಾರ್ದು. ಆಮೇಲೆ OFC ಮತ್ತು ಬೆಸ್ಕಾಮ್ ಅವರು ಈ ಅಂಡರ್ಗ್ರೌಂಡ್ ಕೇಬಲ್ಗಳನ್ನು ಹಾಕ್ತಾ ಇದ್ದಾರೆ, ನೀವು ಗ್ರಾಮೀಣ ಭಾಗದಲ್ಲೂ ನೋಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಂತೂ ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಆಗ್ತಾ ಇದೆ. ಇದರ ವಿರುದ್ಧ ಹೋರಾಟ ಮಾಡಿದಷ್ಟು ಖಂಡಿತವಾಗಿ ನಾವು ಯಾವುದು ಮಾಡ್ಕೊಂಡಿದ್ದ ಅನ್ಸುತ್ತೆ. ಆದರೆ ಇಲ್ಲಿ ಆಗ್ತಾ ಇರೋದು ಏನಂದರೆ, ಪ್ರಭಾವಿ ವ್ಯಕ್ತಿಗಳು, ಆ ಗುತ್ತಿಗೆದಾರರು ಯಾರಿರ್ತಾರೆ ಅವ್ರ ಜೊತೆ ಸೇರಿಕೊಂಡು ಅವರು ಅವ್ರ ಹತ್ರ ಒಂದಿಷ್ಟು, ರವಿಯವರು ಹೇಳ್ದಂಗೆ ಅಮೇಧ್ಯ ಅಂತ ಹೇಳ್ತಾರೆ, ಒಂದಿಷ್ಟು ತಿಂದು, ಹಣ ತಿಂದು ಅವರಿಗೆ ಕಾನೂನು ಬಾಹಿರವಾಗಿ ಕೆಲಸ ಮಾಡಕ್ಕೆ ಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಬರಬೇಕಾ ಹಣ, ಅದು ಬರ್ತಾ ಇಲ್ಲ. ಹಾಗಾಗಿ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಅಭಿವೃದ್ಧಿ ಕುಂಠಿತ ಆಗದೇ ಇರೋ ಹಂಗೆ ಮಾಡಬೇಕಾದ್ರೆ ಸರ್ಕಾರ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಬೇಕಾಗುತ್ತೆ. ನೀವು ಇತ್ತೀಚೆಗೆ ನೋಡಿದ್ರೆ GST ಎಷ್ಟು ಐಟಮ್ಗಳ ಎಡಿಷನಲ್ ಎಷ್ಟು ಐಟಮ್ಗಳ ಮೇಲೆ ಹಾಕಿದರು. ಆ್ಯಕ್ಚುಲಿ ಒಂದು ಕಡೆ ಸಬ್ಸಿಡಿಗಳನ್ನು ತೆಗಿತಾ ಇದ್ದಾರೆ, ಇನ್ನೊಂದು ಕಡೆ ಟ್ಯಾಕ್ಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಾವು ವಿಡಿಯೋಗಳನ್ನು ಮಾಡಿ ಇದೇ ಥರ ಜನರಿಗೆ ಅರಿವು ತರಿಸುವಂಥ ಒಂದು ಇದು ಮಾಡ್ತೀವಿ. ಆಮೇಲೆ ಮುಂದೆ ವೆಹಿಕಲ್ ಪಾರ್ಕಿಂಗ್ ಇಶ್ಯೂ, ಇದು ಬೆಂಗಳೂರಲ್ಲಿ ಒಂದು ಅತಿ ದೊಡ್ಡ ದಂಧೆ ಆಗಿತ್ತು. ಇಲ್ಲಿ ಟೋಯಿಂಗು,
ಏನು ವೆಹಿಕಲ್ ಪಾರ್ಕಿಂಗ್ ಬೇರೆ, ವೆಹಿಕಲ್ ಟೋಯಿಂಗ್ ಬೇರೆ. ನಾನು ಅದು ಎರಡು ಸಪ್ರೇಟ್ ಆಗಿರ್ತೀನಿ. ವೆಹಿಕಲ್ ಪಾರ್ಕಿಂಗ್ ಅಂದರೆ ಈ ನಗರ ಭಾಗದಲ್ಲಿ ಬಿ ಬಿ ಎಂ ಪಿ ಲಿಮಿಟ್ ಒಳಗಡೆ ಪಾರ್ಕಿಂಗ್ ಮಾಡಿದ್ರೆ, ಟೂ ವೀಲರ್ಸ್ ಫೋರ್ ವೀಲರ್ ಪಾರ್ಕ್ ಮಾಡಬೇಕಾದ್ರೆ ನೀವು ಇಷ್ಟು ದುಡ್ಡು ಅಂತ ಕೊಡಬೇಕಾಗತ್ತೆ. ಅದರಲ್ಲಿ ಒಂದಿಷ್ಟು ಅಧಿಕಾರಿಗಳು ಟೆಂಡರ್ ಕೊಡ್ತಾರೆ. ಆ ಟೆಂಡರ್ಗೆ ಟೆಂಡರ್ ಕೆಳಗಡೆ ಒಂದಿಷ್ಟು ನಿಯಮಗಳಿರ್ತವೆ. ಇವರು ಅಧಿಕಾರಿಗಳು ಒಂದ್ಸಾರಿ ಟೆಂಡರ್ ಆದಮೇಲೆ ಆ ಕಡೆ ತಿರುಗು ನೋಡಲ್ಲ. ಇವರು ಕಾಂಟ್ರಾಕ್ಟ್ ಗುತ್ತಿಗೆದಾರರು ಯಾರು ಇರ್ತಾರೆ, ಕಾಂಟ್ರಾಕ್ಟ್ ತೊಗೊಂಡವರು, ಅವರು 5 ರೂಪಾಯಿ ಕೊಟ್ಟಿದ್ದಾರೆ ಪರ್ ಅವರ್ ಅಂದ್ಕೊಂಡು, ಅಥವಾ ಪರ್ ಡೇ 5 ರೂಪಾಯಿ ಕೊಟ್ಟಿದ್ದಾರೆ. ಇವರು ಅವ್ರದ್ದೇ ಒಂದು ಬಿಲ್ಗಳನ್ನು ಪ್ರಿಂಟ್ ಮಾಡಿಬಿಟ್ಟು 10 ರೂಪಾಯಿ 15 ರೂಪಾಯಿ, ಮತ್ತು 1 ಅವರಿಗೆ ಅಂತ ಇದ್ದರೆ ಅದನ್ನು ಇದು ಪರ್ ಡೇ ಇದ್ದರೆ ಅದನ್ನು ಮರೆ ಮಾಚಿಬಿಟ್ಟು ಪರ್ ಅವರ್ ಅಂತ ಹಾಕೊಳ್ಳೋದು. ಇದು ಅಮಾಯಕರಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಬಂದವರಿಗೆ ಅಲ್ಲಿ ನೋಟಿಸ್ ಇರಲ್ಲ, ಏನಿಲ್ಲ, ಹಾಗೆ ಕೊಟ್ಟು ಹೋಗ್ತಾರೆ. ಅವ್ರು ಬಿಲ್ ನೋಡ್ತಾರೆ, ಬಿಲ್ಲಲ್ಲಿ ಹೌದು 5 ರೂಪಾಯಿ ಇದೆ, ಪರ್ ಅವರ್ ಇದೆ ಅಂತ ನೋಡ್ತಾರೆ, ಕೊಟ್ಟು ಹೋಗ್ತಾರೆ, ಯಾರು ಪ್ರಶ್ನೆ ಮಾಡಲ್ಲ. ಇದರ ಬಗ್ಗೆ ತುಂಬಾ ದೊಡ್ಡ ನಾವು ಅಭಿಯಾನ ಮಾಡಿಬಿಟ್ಟು ಒಂದು ಆರು ಏನು ಎಫ್ ಐ ಆರ್ಗಳು ಮಾಡಿಸಿದ್ವಿ. ಆದರೆ ಈಗ ಸ್ವಲ್ಪ ಹತೋಟಿಯಲ್ಲಿದೆ, ಯಾಕಂದ್ರೆ ನಮಗೆ ಫೀಡ್ಬ್ಯಾಕ್ ಬರುತ್ತೆ ಇದರಿಂದ, ಎಲ್ಲಿ ಜನಗಳಿಂದ ಫೀಡ್ಬ್ಯಾಕ್ ಬರ್ತಾ ಇದೆ, ಆಗ್ತಾ ಇದೆ. ನೆಕ್ಸ್ಟು ವೆಹಿಕಲ್ ಟೋಯಿಂಗು, ಇದು ನೀವು ನೋಡಿದರೆ ಇದೊಂದು ದೊಡ್ಡ ದಂಧೆ. ಎಲ್ಲಾದರೂ ರಾಂಗ್ ಪಾರ್ಕಿಂಗಲ್ಲಿ ನಿಲ್ಲಿಸಿರೋ ಗಾಡಿನ ಇವರು ಎತ್ಕೊಂಡು ಹೋಗೋದು, ಟೋಯಿಂಗ್ ಮಾಡೋದು, ಟೋಯಿಂಗ್ ಮಾಡಿ ಅಲ್ಲಿ ಹೋಗಿ ಡೀಲ್ ಮಾಡೋದು. 1600 ರೂಪಾಯಿ ಕಟ್ಟಬೇಕಂದ್ರೆ 800 ರೂಪಾಯಿ ಕೊಡಿ ಅನ್ನೋದು, ಈ ಸರ್ಕಾರಕ್ಕೆ 1 ಪೈಸಾನೂ ಅಲ್ಲೂ ಬರಲ್ಲ. ಅಂದರೆ ಪ್ರತಿಯೊಂದು ಕಡೆ ಎಲ್ಲೆಲ್ಲಿ ಮೋಸ ನಡೆಯುತ್ತೆ, ಸರ್ಕಾರದ ಖಜಾನೆಗೆ ಇವರು ಆದಾಯ ಬರೋದ್ರಿಂದ ತಡೀತಾರೆ, ಅದರ ವಿರುದ್ಧ ನಾವು ಕಾರ್ಯಾಚರಣೆ ಮಾಡೋದು ನಾರ್ಮಲಿ ನಮ್ಮ ಉದ್ದೇಶ ಇರೋದು. ಅಂಥದ್ದನ್ನು ಈಗ ಮಾಡಿ ಈಗ ಟೋಯಿಂಗನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಸಾಧಾರಣ 1-2 ತಿಂಗಳಾಯಿತು. ಇದರಲ್ಲೂ ಅಷ್ಟೇ ಕೆಲವು ಸಂಘಟನೆಗಳು ಕೆಲಸ ಮಾಡಿದ್ದಾವೆ, ಚೆನ್ನಾಗಿ ಆ್ಯಕ್ಟಿವ್ ರೋಲ್ ತೊಗೊಂಡಿದ್ದಾರೆ. ಹಾಗಾಗಿ ಈ ಕಲೆಕ್ಟಿವ್ ಎಫರ್ಟಿಂದ ಏನಾಗಿದೆ ಅಂದರೆ ಸದ್ಯಕ್ಕೆ ಟೋಯಿಂಗ್ ನಿಂತಿದೆ, ಜನಗಳು ನಿರಾಳ ಆಗಿದ್ದಾರೆ. ನೆಕ್ಸ್ಟು ಪಿ ಡಿ ಎಸ್ ಸಿಸ್ಟಮ್, ಅನ್ನಭಾಗ್ಯ ಯೋಜನೆ, ಇದು ಸಾಧಾರಣ ತುಂಬ ಜನರಿಗೆ ಗೊತ್ತಿದೆ. ಅನ್ನಭಾಗ್ಯದಲ್ಲಿ ವೇದಿಕೆ, ನಮ್ಮ ವೇದಿಕೆ ಮಾಡಿದಷ್ಟು ಕೆಲಸ ಪ್ರಾಯಶಃ ಯಾವ ಸಂಘಟನೆಯೂ ಇಷ್ಟವರೆಗೆ ಒಬ್ಬ ಕಾರ್ಪೊರೇಟರು ಇದ್ರ ಬಗ್ಗೆ ಮಾತಾಡಲ್ಲ, ಒಬ್ಬ ಎಮ್ ಎಲ್ ಎ ಮಾತಾಡಲ್ಲ. ಸರ್ಕಾರ ಪಿ ಡಿ ಎಸ್ಸನ್ನು ಕೊಡುತ್ತೆ, ಅಂದರೆ ಬಡವರಿಗೆ ಯಾರು ಹಸಿವು ಮುಕ್ತ ಇರೋಕ್ಕಾಗಿ ಕೊಡೋದು. ಇದು ಸ್ಕೀಮ್ ಮಾಡಿದ ಪಾರ್ಟಿಗಳೇ, ಯಾರು ಕಾಂಗ್ರೆಸ್ ಅವ್ರು ಕ್ಲೈಮ್ ಮಾಡ್ತಾರೆ ನಾವು ಅನ್ನಭಾಗ್ಯ ಯೋಜನೆ ಇದು ಪ್ರಾರಂಭಿಸಿದ್ದೀವಿ ಅಂತ. ಯಾರಾದರೂ ಒಬ್ಬರು ಕಾಂಗ್ರೆಸ್ ಎಮ್ ಎಲ್ ಎ, ಲೋಕಲ್ ಪುಡಾರಿ, ಕಾರ್ಪೊರೇಟರು, ಗ್ರಾಮ ಪಂಚಾಯತಿ ಅಧ್ಯಕ್ಷ, ಯಾರಾದರೂ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ, ತಾಲೂಕು ಪಂಚಾಯತಿ ಅಧ್ಯಕ್ಷ ಯಾರಾದರೂ ಹೋಗಿ ಇದರ ಬಗ್ಗೆ ಪ್ರಶ್ನೆ ಎತ್ತಿದ್ದು ನೀವೆಲ್ಲಾದರೂ ನೋಡಿದ್ದೀರಾ. ನಮ್ಮ ವೇದಿಕೆ 2017ರಿಂದ ನಿರಂತರವಾಗಿ ಇದರ ವಿರುದ್ಧ ಹೋರಾಡ್ತಾ ಇದೆ. ನೆಕ್ಸ್ಟು ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗಿ ನಾವು ಸೋಷಿಯಲ್ ಆಡಿಟ್ ಮಾಡ್ತೀವಿ. ಸೋಷಿಯಲ್ ಆಡಿಟ್ ಅಂದರೆ ಕೆಲವೊಂದು ನಿಯಮಾವಳಿಗಳಿರುತ್ತೆ. ಈಗ ನೀವು ಹೋದ ತಕ್ಷಣ ಅಲ್ಲಿ ಯಾರಿರ್ತಾನೆ ಅವನು ಸ್ವಾಗತಕಾರ, ರಿಸೆಪ್ಷನಿಸ್ಟ್ ಅದರಲ್ಲಿ ಬೋರ್ಡ್ ಇರಬೇಕು, ಅವನ ಐ ಡಿ ಕಾರ್ಡ್ ಹಾಕ್ಕೊಂಡ್ರೆ, ಯಾಕಂದರೆ ಅವನು ಸರ್ಕಾರಿ ಉದ್ಯೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಬೇಕು. ಇದಕ್ಕೂ ಒಂದು ಕಾರಣ ಇದೆ. ಈಗ ಯಾರೋ ದಲ್ಲಾಳಿಗಳು ಬಂದು ಒಳಗಡೆ ಕೂತು ಕೆಲಸ ಮಾಡಿದ್ರೆ ಗೊತ್ತಾಗಲ್ಲ, ಅವನು ನಿಮ್ಮ ಹತ್ರ ದುಡ್ಡು ತಗೋತಾನೆ ನಾನು ಕೆಲಸ ಮಾಡಿಸ್ಕೊಡ್ತೀನಿ ಅಂತ, ಅವನು ಅಲ್ಲಿಂದ ಓಡೋಗ್ತಾನೆ ಅಂದ್ಕೊಳ್ಳಿ. ನೀವು ಯಾರನ್ನು ಕೇಳ್ತೀರಾ, ನಿಮ್ಗೆ ಯಾರಂತಾನೆ ಗೊತ್ತಿಲ್ಲ, ಅವನು ಐ ಡಿ ಕಾರ್ಡ್ ಹಾಕಿರಲ್ಲ, ಅಲ್ಲಿ ಅವನು ಪದನಾಮ ಇರಲ್ಲ, ನಿಮಗೆ ಹೆಂಗೆ ಗೊತ್ತು ಅವರು ಸರ್ಕಾರಿ ಅಧಿಕಾರಿ ಅಂತ ಏನು ಗೊತ್ತು? ಈಗ ಪೊಲೀಸ್ ಆದರೆ ಅಟ್ಲೀಸ್ಟ್ ಮೇಲ್ನೋಟಕ್ಕೆ ನಮಗೆ ಯೂನಿಫಾರ್ಮ್ ನೋಡಿದ ತಕ್ಷಣ ಪೊಲೀಸ್ ಇರ್ಬೋದಂತ, ಅವರು ಅಷ್ಟೇ ಬ್ಯಾಜ್ ಹಾಕಬೇಕು, ಅವರಿಗೂ ಕೆಲವು ನಿಯಮಗಳಿದೆ. ಆದರೂ ಮೇಲ್ನೋಟಕ್ಕೆ ಒಂದು ಯೂನಿಫಾರ್ಮಿಂದ ಆದರೂ ಹೇಳ್ಬೋದು, ಇಲ್ಲ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಇದ್ದಾರೆ ಅಂದ್ಕೊಂಡು ಅವ್ರಿಗೆ ಕಾಕಿ ಬಟ್ಟೆ ಇದೆ ಗೊತ್ತಾಗುತ್ತೆ, ಈ ಥರ ಐಡೆಂಟಿಫೈ ಮಾಡೋದು. ಆದರೆ ನೀವು ಸರ್ಕಾರಿ ಉದ್ಯೋಗಗಳಿಗೆ ಹೋದರೆ ಅವರಿಗೆ ಯೂನಿಫಾರ್ಮ್ ಅನ್ನೋದು ಇಲ್ಲ, ಹಾಗಾಗಿ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅವ್ರನ್ನ? ಈ ಕಾರಣಕ್ಕಾಗಿ ನಾವು ಸರ್ಕಾರಕ್ಕೆ ನಿರಂತರವಾಗಿ 2-3 ವರ್ಷ ಪತ್ರ ಬರೆದ್ಮೇಲೆ ಈ ಒಂದು ಅತಿ ದೊಡ್ಡ ಈ ಏನು ಹೇಳ್ತಾರೆ, ನಾವು ಬೀದಿಗೆ ಬಂದು ಎಲ್ಲ ಹೋರಾಟ ಮಾಡಿಲ್ಲ, ಆದರೆ ಪತ್ರ ಮುಖೇನ ಸರ್ಕಾರಕ್ಕೆ ಬರೆದು, ಈಗ ನೀವು ಪ್ರಾಯಶಃ ಅಂಗಡಿ ಇದಕ್ಕಲ್ಲಿ ಸರ್ಕಾರಿ ಕಚೇರಿಗಳಿಗೆ ಹೋಗಿದ್ರೆ ನೋಡ್ತೀರಾ, ಬಹುತೇಕ ಎಲ್ಲ ಭಾಗಗಳಲ್ಲೂ ಹಾಕಿರ್ತಾರೆ ಅವರು ಐ ಡಿ ಕಾರ್ಡು ಮತ್ತು ಅವರ ಪದನಾಮ, ಇದೆಲ್ಲ ಪಾರದರ್ಶಕವಾಗಿ ಒಂದಿಷ್ಟು ಮಾಡ್ತಾರೆ. ಮತ್ತು ಇನ್ನೊಂದು ಆದೇಶ ಬಂತು, ಯಾರಾದರೂ ಸರ್ಕಾರಿ ಸೇವೆ ಪಡೆಯೋಕ್ಕೆ ಹೋದರೆ ಅಲ್ಲಿ ಚೇರ್ಗಳನ್ನು ಹಾಕಿ ಅವರನ್ನು ಕುಳ್ಳಿರಿಸಿ ಕಚೇರಿಯಲ್ಲಿ ಅಧಿಕಾರಿಗಳು ಸೌಜನ್ಯದಿಂದ ಮಾತಾಡಿ ಅವ್ರು ಕೆಲಸ ಮಾಡಿಕೊಡ್ಬೇಕು ಅಂತೆಲ್ಲ ಒಂದಿಷ್ಟು ಸರ್ಕ್ಯುಲರ್ ಬಂದಿದೆ. ಇದೊಂದು ಆಮೂಲಾಗ್ರ ಬದಲಾವಣೆ ಆಗಿದೆ, ಇನ್ನೂ ಆಗೋದಿದೆ ಇಲ್ಲ ಅಂತಲ್ಲ. ಯಾಕಂದರೆ ಕೆಲವು ಆಫೀಷಿಯಲ್ಸಿಗೆ ಏನೋ ನಾವು ಐ ಡಿ ಕಾರ್ಡ್ ಹಾಕ್ಕೊಂಡ್ರೆ ನಮ್ಮದು ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತನಾ, ಅಥವಾ ನಾವು ಮಾಡೋ ಅಕ್ರಮಗಳು ನೇರವಾಗಿ ಅವ್ರಿಗೆ ಗೊತ್ತಾಗುತ್ತೆ ಅಂತನಾ, ಯಾವುದೋ ಕಾರಣಕ್ಕೆ ಹಾಕ್ಕೊಳ್ಳಲ್ಲ, ಗೊತ್ತಿಲ್ಲ ಯಾವುದಕ್ಕೆ ಅಂತ. ಆದರೆ ನಾವು ಅಂದ್ಕೊಳ್ಳೋದು ಅವ್ರು ಹಾಕ್ಕೊಳ್ಳಿಲ್ಲ ಅಂದರೆ ಅಪ್ರಾಮಾಣಿಕರು ಅಂತಲೇ ಅಂದ್ಕೋತೀವಿ. ಪ್ರಾಮಾಣಿಕತೆ ಇದ್ರೆ ಅವ್ರು ಹಾಕ್ಕೊಂಡ್ರೆ ಏನು, ಕೆಲವ್ರದ್ದು ಇನ್ನೊಂದಿದೆ ನಮ್ಮ ಕೆಲಸ ಮಾಡುವಾಗ ಅಡ್ಡಿ ಬರುತ್ತೆ ಅಂತ. ಇದೆಲ್ಲ ಒಂದು ಡ್ರಾಮಾ ಅವ್ರದ್ದು ಅಷ್ಟೇ, ಯಾವ ಅಡ್ಡಿನೂ ಬರೋದಿಲ್ಲ. ಆ್ಯಕ್ಚುಲಿ ಲೋವರ್ ಲೆವೆಲಲ್ಲಿ ಕ್ಲಾಸ್ ಸಿ, ಕ್ಲಾಸ್ ಡಿ ಇವರೆಲ್ಲ ಈಗಲೂ ಹಾಕ್ಕೊತಾ ಇದ್ದಾರೆ ಐ ಡಿ ಕಾರ್ಡ್ಗಳನ್ನು. ಈ ಹೈಯರ್ ಆಫೀಸರ್ಸೇ ಆ್ಯಕ್ಚುಲಿ ಹಾಕ್ಕೊಳ್ಳಲ್ಲ, ಗೊತ್ತಿಲ್ಲ ಅವರಿಗೆ ಮರ್ಯಾದೆ ಪ್ರಶ್ನೆನ ಇದು,
ಏನಂತ ಗೊತ್ತಾಗಲ್ಲ. ತುಂಬಾ ಕಡೆ ನೋಡಿದ್ದೀವಿ ನಾವು, ಹೈಯರ್ ಆಫೀಸರ್ಸೇ ಹಾಕಲ್ಲ. ಹಾಗಾಗಿ ಕೆಳಗಿನ ಹಂತದ ಅಧಿಕಾರಿಗಳು ಅವರು ನೋಡಿ ಇವರು ಹಾಕಲ್ಲ. ಅದು ಇನ್ನೂ ಇಷ್ಟು ಬದಲಾವಣೆಗಳನ್ನು ತರೋದಿದೆ. ಅದಕ್ಕಾಗಿ ಸೋಷಿಯಲ್ ಆಡಿಟ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಎಲ್ಲೆಲ್ಲಿ ಹೋಗ್ತೀವಿ ನಾವು ಇದರಲ್ಲಿ ಫೇಸ್ಬುಕ್ ಲೈವ್ ಅಲ್ಲೆಲ್ಲ ಹೇಳ್ತಾ ಇರ್ತೀವಿ ನೋಡಿ, ಅದು ಹಾಕೊಳ್ಳಿಲ್ಲ, ನೀವು ಐ ಡಿ ಕಾರ್ಡ್ ಹಾಕೊಂಡಿಲ್ಲ, ಎಲ್ಲಿ ನಿಮ್ಮ ನೇಮ್ ಬೋರ್ಡ್ ಇಲ್ಲ, ಇದೆಲ್ಲ ಕೇಳ್ತಾ ಇರ್ತೀವಿ. ಅದೇ ಕಾರಣಕ್ಕೆ ಜನಗಳಿಗೆ ಬಂದಾಗ ಕೇಳ್ಕೊಂಡು ಹೋಗುವ ಪರಿಸ್ಥಿತಿ ಬರಬಾರ್ದು. ಅವ್ರು ಎಲ್ಲಿ ಕೂತಿದ್ದಾರೆ, ಇವ್ರು ಎಲ್ಲಿ ಈಗ ತಹಸೀಲ್ದಾರ್ ಎಲ್ಲಿ ಇದಾರೆ ಅಂತ ಹೇಳಿದ್ರೆ ಅವ್ರು ಇದು ಕಾಣಿಸ್ಬೇಕು, ಅಲ್ಲಿ ಬೋರ್ಡ್ ಕಾಣಿಸ್ಬೇಕು, ತಹಸೀಲ್ದಾರ್ ಅಂತ ಹೋದ ತಕ್ಷಣ ಅವನೇ ಅಂತ. ಇಲ್ಲ ಎಫ್ ಡಿ ಎ ಅಂತ ಇರುತ್ತೆ, ನೀವು ಯಾರೋ ಒಬ್ರು ಸ್ವಾಗತಕಾರರು ರಿಸೆಪ್ಷನ್ಗೆ ಕೇಳ್ತೀರಾ ಎಲ್ಲಿ ಹೋಗ್ಬೇಕು ಅಂತ, ನೀವು ಎಫ್ ಡಿ ಹತ್ರ ಹೋಗಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಬೇಕು. ಒಳಗಡೆ ಹೋದ ತಕ್ಷಣ ಬೋರ್ಡ್ ಹಾಕಿದಾಗ ನಿಮ್ಗೆ ಹೋಗಿ ಅಲ್ಲಿ ನೇರವಾಗಿ ಇದು ಮಾಡೋದು. ಇಲ್ಲ ಪ್ರತಿಯೊಬ್ಬರನ್ನು ಕೇಳ್ಕೊಂಡು ಹೋಗಿ ನೀವೇನ ಎಫ್ ಡಿ ಎ, ನೀವೇನ ಎಫ್ ಡಿ ಅಂತ ಕೇಳಬೇಕಾಗುತ್ತೆ. ಆಮೇಲೆ ಇನ್ನೊಂದು ಸಬ್ ರಿಜಿಸ್ಟ್ರಾರ್ ಮತ್ತು ಕಂದಾಯ ಇಲಾಖೆ ಒಳಗಿನ ಕರಪ್ಷನ್ ಇದು ನೋಡಿದ್ದೀರಿ. ಎ ಸಿ ಬಿ ರೈಡ್ಗಳು, ಒಂದು ಎ ಸಿ ಬಿ ಅಂತ ಇತ್ತು, ನಾವು ಅದ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ವಿ. ಯಾಕಂದ್ರೆ ಲೋಕಾಯುಕ್ತನ ನಿರ್ಣಾಮ ಮಾಡಿ ಸಿದ್ದರಾಮಯ್ಯ ಅವರು ಒಂದು ಎ ಸಿ ಬಿ ರಚನೆ ಮಾಡಿದರು. ಯಾಕಂದ್ರೆ ಅವ್ರ ಪ್ರಕರಣಗಳನ್ನೇ ಮುಚ್ಚಬೇಕಾದ್ರೆ ಅವರಿಗೆ ಅನಿವಾರ್ಯ ಇತ್ತು. ಎ ಸಿ ಬಿನ ಮಾಡಲೇಬೇಕಿತ್ತು. ಎ ಸಿ ಬಿ ಮಾಡಿದ ತಕ್ಷಣ ಏನಾಗುತ್ತೆ, ರಾಜ್ಯ ಸರ್ಕಾರದ ಕೈ ಕೆಳಗಡೆ ಬರುತ್ತೆ ಅದು, ಅವರು ಹೇಳ್ದಂಗೆ ಮಾಡೋದು ಅವ್ರ ಕೆಲಸ. ಇದೆಲ್ಲ ಒಂದಿಷ್ಟು ಮನಸ್ಸಲ್ಲಿ ಇಟ್ಕೊಂಡು ಎ ಸಿ ಬಿನ ಮಾಡಿದರು. ಆದರೆ ಎಗೈನ್ ಈ ಸೋಷಿಯಲ್ ಆಕ್ಟಿವಿಸ್ಟ್ಗಳ ನಿರಂತರ ಹೋರಾಟದಿಂದ ಮತ್ತು ಎಸ್ ಆರ್ ಹಿರಮಠ ಅವರು ಮತ್ತು ಇನ್ನೂ ಕೆಲವು ಹೋರಾಟಗಾರರು ಹೈಕೋರ್ಟಲ್ಲಿ ಇದ್ರ ಮೇಲೆ ರಿಟ್ ಹಾಕಿದ್ರಿಂದ ಇತ್ತೀಚೆಗೆ ನಿಮ್ಗೆ ಗೊತ್ತಾಗಿದೆ ಎ ಸಿ ಬಿಯನ್ನು ಸ್ಕ್ರ್ಯಾಪ್ ಮಾಡಿದ್ದಾರೆ. ಎ ಸಿ ಬಿ ಮುಂದೆ ಇರಲ್ಲ, ಲೋಕಾಯುಕ್ತಕ್ಕೆ ಕೊಟ್ಬಿಟ್ಟು ಲೋಕಾಯುಕ್ತಕ್ಕೆ ಹೆಚ್ಚಿನ ಪವರ್ಸ್ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಅವ್ರ ಮೇಲೆ ಮುಂಚೆ ಏನು ಪ್ರಕರಣಗಳು ಇತ್ತು, ಯಡಿಯೂರಪ್ಪ ಅವ್ರ ಮೇಲೆ ಏನಿತ್ತು, ಜಾತಿ ಇದು ಪಾರ್ಟಿ ಭೇದ ಏನೂ ಇಲ್ಲ ನಮಗೆ, ಎಲ್ಲದೂ ಹೇಳ್ತೀವಿ ನಾವು. ಈ ಪ್ರಕರಣಗಳು ಬರ್ತವೆ ಇನ್ನು ಮುಂದಕ್ಕೆ, ಯಾಕಂದರೆ ಯಾರು ದೂರ ಮೂಲ ದೂರ ಕೊಟ್ಟಿದ್ದಾರೆ ಅವ್ರು ಡೆಫಿನೆಟ್ಲಿ ಎ ಸಿ ಬಿಯಲ್ಲಿ ಏನೂ ಆಗಿಲ್ಲ ಅಂದರೆ ಇಲ್ಲಿಗೆ ಬಂದೇ ಬರ್ತಾರೆ, ಲೋಕಾಯುಕ್ತಕ್ಕೆ ಕುಟ್ಟೆ ಕೊಡ್ತಾರೆ. ಈಗ ನಿನ್ನೆ ನೋಡಿದ್ರಿ ನೀವು ಯಡಿಯೂರಪ್ಪ ಅವ್ರ ಮೇಲೆ ಪ್ರಕರಣ ಓಪನ್ ಆಗ್ತಾ ಇದೆ ಅಂತ, ಎಫ್ ಐ ಆರ್ ಆಗತ್ತೆ ಅಂತ, ಆಯ್ತಾ ಗೊತ್ತಿಲ್ಲ ಬಟ್ ಆಗತ್ತೆ ಅಂತ. ಸೊ ಈ ಥರ ಒಂದಿಷ್ಟು ಆದರೆ ತಡ ಆಯಿತು. ಈಗ ಅವ್ರಿಗೂ ತುಂಬಾ ಇಳಿವಯಸ್ಸು, ಇದು ಯಾವತ್ತೂ ಆಗಬೇಕಿತ್ತು. ಒಂದು ಸಮಾಜದ ಒಳಿತಿಗಾಗಿ ಇಂಥದ್ದು ಪ್ರಾಮಾಣಿಕ ಪ್ರಯತ್ನಗಳು ನಡಿಬೇಕಿತ್ತು. ಆದರೆ ಎಲ್ಲ ಪಾರ್ಟಿಗಳು ನನ್ನನ್ನು ನೀನು ಬಚಾವ್ ಮಾಡು, ನಿನ್ನನ್ನು ನಾನು ಬಚಾವ್ ಮಾಡ್ತೀನಿ. ಯಾವುದೇ ಪಾರ್ಟಿ ಬಂದರೆ, ಜೆ ಸಿ ಬಿ ಯಾವ್ದು ಪಾರ್ಟಿ ಬಂದ್ರೂ ಅವ್ರು ಮಾಡೋದು ಇದೇ ಮೂಲ ಕೆಲಸ. ಯಾವ ಸಂಸ್ಥೆಗಳನ್ನು ವೀಕ್ ಮಾಡೋದು, ಎಲ್ಲ ಅಧಿಕಾರಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು ಇಷ್ಟೇ ಮಾಡೋದು. ಆ್ಯಕ್ಚುಲಿ ದೇ ಶುಡ್ ವರ್ಕ್ ಲೈಕ್ ಎ ಮ್ಯಾನೇಜರ್ಸು, ಅಷ್ಟೇ. ಅಧಿಕಾರಿಗಳು ಯಾರಿರ್ತಾರೆ ಅವರು ಎಕ್ಸಿಕ್ಯೂಟ್ ಮಾಡಬೇಕಾಗಿದೆ ಕೆಲಸಗಳನ್ನು. ಆದರೆ ಇಲ್ಲಿ ಆ ಥರ ನಡೆಯಲ್ಲ, ಟ್ರಾನ್ಸ್ಫರ್ಗಳಿಗೂ ದುಡ್ಡು, ಎಲ್ಲದಕ್ಕೂ ದುಡ್ಡು ಪ್ರತಿಯೊಂದು ಕಡೆಯೂ. ಸೊ ಈ ಥರ ಇದೆ. ಆಮೇಲೆ ಇತ್ತೀಚೆಗೆ ಈ ಗೌರ್ಮೆಂಟ್ ವೆಹಿಕಲ್ಗಳನ್ನು ಮಿಸ್ಯೂಸ್ ಮಾಡೋಕ್ಕೆ ಇರೋ ಸಬ್ಜೆಕ್ಟು, ಇದು ತುಂಬ ವರ್ಷದಿಂದ ಸಾಧಾರಣ 35-40 ವರ್ಷದಿಂದ ನಡ್ಕೊಂಡು ಬರ್ತಾನೆ ಇದೆ. ಇದ್ರ ಬಗ್ಗೆ ಯಾರೂ ಚಕಾರ ಎತ್ತಿಲ್ಲ. ಅಂದರೆ ನಾವು ಏನು ಹೇಳಕ್ಕೆ ಹೊರಟಿದ್ವಿ ಅಂದರೆ, ಒಂದು ಸರ್ಕಾರಿ ವೆಹಿಕಲ್ ಇರುತ್ತೆ, ಅದು ಕೊಡೋದು ಏನಕ್ಕಂದರೆ ಅವರು ಸರ್ಕಾರಿ ಅಧಿಕಾರಿ ಕಚೇರಿ ಸಮಯದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡೋಕ್ಕೆ ಅವರಿಗೆ ಒಂದು ಆಫೀಸಿಂದ ಇನ್ನೊಂದು ಆಫೀಸಿಗೆ ಹೋಗೋಕ್ಕಿರುತ್ತೆ, ಅಥವಾ ಒಂದು ಆಫೀಸಿಂದ ಮೀಟಿಂಗ್ ಹೋಗೋಕ್ಕಿರುತ್ತೆ. ಇಂಥದ್ದಕ್ಕೆ ಒಂದು ವೆಹಿಕಲ್ ಕೊಟ್ಟಿರ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪೊಸಿಷನು. ಇದನ್ನು ಏನು ಮಾಡ್ತಾ ಇದ್ದಾರಂದರೆ, ನೀವು ಮುಂಚಿಂದನೂ ನೋಡಿದ್ದೀರಿ, ಮನೆಯಿಂದ ಪಿಕಪ್ ಮಾಡೋಕ್ಕೂ ವೆಹಿಕಲ್ ಬರುತ್ತೆ, ಮನೆಗೆ ಡ್ರಾಪ್ ಮಾಡೋಕ್ಕೂ ಬರುತ್ತೆ, ರಜಾ ದಿವಸ ಎಲ್ಲಾದರೂ ಟೂರ್ ಹೋಗಬೇಕಾದ್ರೆ ಅದೇ ವೆಹಿಕಲ್ ಯೂಸ್ ಆಗುತ್ತೆ. ಆಮೇಲೆ ಹೆಂಡತಿ ಮಕ್ಕಳು ಇವರನ್ನೆಲ್ಲ ಡ್ರಾಪ್ ಮಾಡೋಕ್ಕೂ ಅದೇ, ತರಕಾರಿ ಪರ್ಚೇಸ್ ಮಾಡೋಕ್ಕೂ ಅದೇ ವೆಹಿಕಲು, ಶಾಪಿಂಗ್ ಹೋಗೋಕ್ಕೂ ಅದೇ ವೆಹಿಕಲು. ಸೊ ಈ ಥರ ದುರುಪಯೋಗ ಆಗಿಬಿಟ್ಟು ನಾನು ನಿನ್ನೆ ಕ್ಯಾಲ್ಕುಲೇಷನ್ ಆಗ್ತಾಯಿದ್ದೆ, ಒಂದು ಕರ್ನಾಟಕದ ಇದರಲ್ಲಿ 125,000 ವೆಹಿಕಲ್ಸ್ ಇದೆ, ಗೌರ್ಮೆಂಟ್ ವೆಹಿಕಲ್ಸು. ನೀವು ಆ್ಯಾವರೇಜು ಒಂದು ತಿಂಗಳಿಗೆ ಅವ್ರಿಗೆ 30,000 ಡೀಸೆಲ್ ಖರ್ಚು ಅಂದ್ಕೊಳ್ಳಿ, ನಿಮಗೆ ಸಾಧಾರಣ 4.5 crore ಅಷ್ಟು ಬರೀ ಡೀಸೆಲ್ ಎಕ್ಸ್ಪೆನ್ಸಸ್ಸು, ಅಂದರೆ ಫ್ಯೂಯಲ್ ಎಕ್ಸ್ಪೆನ್ಸಸ್ಸು 4.5 crore ಅಷ್ಟು ಸೇವ್ ಆಗುತ್ತೆ ಇದನ್ನು ನಿಲ್ಲಿಸಿದರೆ. ಅದು ಬಿಟ್ಟು ಕೆಲವು ಕಾಂಟ್ರಾಕ್ಟ್ ಮೇಲೆ ವೆಹಿಕಲ್ಸ್ ತೊಗೋತಾರೆ, ಅದು ಎಷ್ಟು ದುರುಪಯೋಗ ಆಗುತ್ತೋ ಗೊತ್ತಾಗಲ್ಲ. ಯಾಕಂದರೆ ಅದನ್ನು ಪರ್ ಕಿಲೋಮೀಟ್ರು 20 rupees 25 rupees ಏನೋ ಚಾರ್ಟ್ ಇರುತ್ತೆ, ಅವ್ರು ಅದರ ಪ್ರಕಾರ ಮಾಡ್ತಾರೆ. ಅದು ಆದರೆ ಆ ವೆಹಿಕಲ್ ಎಲ್ಲಿ ಯೂಸ್ ಆಗ್ತಾ ಇದೆ ಅದು ಗೊತ್ತಿಲ್ಲ. ಲಾಗ್ ಬುಕ್ ಇರುತ್ತೆ, ಆ ಲಾಗ್ ಬುಕ್ಕನ್ನು ಪರಿಶೀಲನೆ ಮಾಡೋರು ಯಾರು? ಇದೆಲ್ಲ ಕೆಲವು ಸಮಸ್ಯೆಗಳಿದೆ. ಈಗ ಫ್ಯೂಯಲ್ ಕಾಸ್ಟ್ ನಾನು ಹೇಳಿದೆ 4.5 crore ಅಷ್ಟು ಸೇವಿಂಗ್ಸ್ ಬರ್ಬೋದು ಅಂತ. ಅದು ಬಿಟ್ಟು ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸು, ಒಂದು ವೆಹಿಕಲ್ ಇದು ಮಾಡಬೇಕಂದ್ರೆ ಸರ್ಕಾರಿ ವೆಹಿಕಲ್ ನೀವು ನೋಡಿತ್ತೀರ, 3 years ಒಂದೊಂದು ವೆಹಿಕಲ್ ಚೇಂಜ್ ಮಾಡ್ತಾರೆ, ಇವರಿಗೆ ಸ್ಪೆಷಲ್ ಕ್ಯಾಟಗರಿ ಇಲ್ಲ, ಅಪ್ಗ್ರೇಡ್ ಮಾಡ್ತಾರೆ. ಇನ್ನೋವಾ ಇದ್ರೆ ಯಾವುದೋ ಒಂದು ಫಾರ್ಚುನರ್ ತಗೊಳ್ಳೋದು ಅಥವಾ ಅಪ್ಗ್ರೇಡೆಡ್ ವರ್ಷನ್ ಯಾವುದೋ ತಗೋತಾರೆ. ಈ ಥರ ಅಂದರೆ ಸಾರ್ವಜನಿಕ ದುಡ್ಡು ಅಂದರೆ ಇವರಿಗೆ ಒಂಥರ ಕಸ ಥರ.
ಅವರಿಗೆ ಆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಆಕ್ಚುಲಿ ಎಷ್ಟು ಅಂದರೆ ಒಂದು ಮನೆಯಲ್ಲಿ ನಿಮ್ಮ ಹತ್ರ 100 ರೂಪಾಯಿ ಇದ್ದಿದ್ದು ನೀವು ಎಷ್ಟು ಖರ್ಚು ಮಾಡ್ತೀರಾ ಅಷ್ಟೇ ಜವಾಬ್ದಾರಿ ಇವರಿಗೆ ಇರಬೇಕು. ಆ 100 ರೂಪಾಯಿ ಸರ್ಕಾರದ್ದು ಏನಿದೆ ಸಾರ್ವಜನಿಕರ ದುಡ್ಡು ಅವ್ರ ಕೈಯಲ್ಲಿ, ಅದು ಯಾವ ಥರ ಅವರು ವ್ಯಯ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಅದು ಆ ಪ್ರಕಾರ ನಡಿಬೇಕು. ಆದರೆ ಅದು ಯಾವುದೂ ನಡೆಯಲ್ಲ. ಇನ್ನೊಂದು ರೀತಿಯಲ್ಲಿ ನಾವು ಜನರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಹೇಗಾದರೆ ಕಾಲ್ಗಳು ಬರ್ತವೆ ನಮಗೆ, ನಾನು ಆವಾಗಲೇ ಹೇಳಿದೆ ದಿವಸಕ್ಕೆ ಒಂದು 100-125 ಕಾಲ್ ಬರ್ತವೆ. ಅದರಲ್ಲಿ ಬಹುತೇಕ ಕಾಲ್ಗಳು ಬರೋದು ಯಾವುದೋ ಅವರಿಗೆ ತೊಂದರೆ ಆಗೇ ಆಗಿರುತ್ತೆ ಸರ್ಕಾರಿ ಇದರಿಂದ. ನಾವು ಕೇಳೋದು ಏನಂದರೆ ಕೆಲಸ ಮಾಡ್ಕೊಡೋದು ಇದು, ಅಥವಾ ಲಂಚಕ್ಕಾಗಿ ಪೆಂಡಿಂಗ್ ಇಡೋದು ಕೆಲಸ, ಅಥವಾ ಲಂಚ ಕೇಳೋದು, ಇಂಥದ್ದಿದ್ದಾಗ ಅಂಥ ಕಾಲ್ಗಳು ಬಂದಾಗ ನಾವು ಆಫೀಸಲ್ಲಿ ಕೂತು, ನಾನು ಫಸ್ಟಲ್ಲೇ ಹೇಳಿದ್ದೀನಿ, ಆಫೀಸಲ್ಲೇ ಕೂತು ಅಧಿಕಾರಿಗಳ ಹತ್ರ ಮಾತಾಡಿ ಕಾಲ್ ಕಾನ್ಫರೆನ್ಸಲ್ಲಿ ತೊಗೊಂಡು. ಯಾಕಂದರೆ ಎಷ್ಟೋ ಸಾರಿ ಏನಾಗುತ್ತೆ ಅಂದರೆ ದೂರು ಕೊಟ್ಟವನು ನಮಗೆ ಸರಿಯಾಗಿ ಮಾಹಿತಿ ಕೊಡ್ತಾನಂತ ಗೊತ್ತಿರಲ್ಲ. ಅದಕ್ಕಾಗಿ ಏನು ಮಾಡ್ತೀವಿ, ಆ ದೂರದಾರ ಲೈನಲ್ಲಿ ಇದ್ದಾಗಲೇ ಆ ಅಧಿಕಾರಿನ ಕಾಲ್ ಕಾನ್ಫರೆನ್ಸಲ್ಲಿ ತೊಗೋತೀವಿ, ಕಾಲ್ ಆ್ಯಡ್ ಮಾಡ್ತೀವಿ. ಒಬ್ಬರು ಇರ್ಬೋದು ಇಬ್ಬರು ಇರ್ಬೋದು, ಆವಾಗ ನಮಗೆ ಪಾರದರ್ಶಕತೆ ಸಿಗುತ್ತೆ. ಅವನು ಹೇಳ್ತಾ ಇರೋದು ನಿಜ ಅಥವಾ ಅಧಿಕಾರಿ ಹೇಳ್ತಾ ಇರೋದು ನಿಜ, ಯಾವುದೋ ಒಂದು ಕಡೆ ನಿಜ ಇರಲೇಬೇಕು. ಹಾಗಾಗಿ ಕೆಲಸಗಳು ತುಂಬ ಒಂಥರ ಅಷ್ಟೊಂದು ಕಷ್ಟ ಇಲ್ಲದೆ ಎಷ್ಟೋ ವಿಚಾರಗಳಿಗೆ ಈ ಥರ ಪರಿಹಾರಗಳು ಸಿಕ್ಕಿದ್ದಿದೆ. ನಾನು ಇಷ್ಟೆಲ್ಲ ಹೇಳಿದಾಗ ಅವಾಗ ಹೇಳ್ತಾ ಇದ್ದೆ, ನಾವು ಫೇಸ್ಬುಕ್ಕಲ್ಲೆಲ್ಲ ನಮಗೆ ಕಮೆಂಟ್ಸ್ ಬಂದಾ ಇದ್ದಿದ್ದು ನಮಗೊಂಥರ ನೋವು ತರ್ತಾ ಇತ್ತು. ಅದರ ಜೊತೆಯಲ್ಲಿ ನಾವು ಮಾಡ್ತಾ ಇರೋ ಕೆಲಸ ಬಗ್ಗೆ ಹೆಮ್ಮೆನೂ ಇತ್ತು. ನೋವು ಯಾಕೆ ಬರ್ತಾ ಇತ್ತು ಅಂದರೆ, ಈ ಪಾರ್ಕಿಂಗ್ ವಿಚಾರ ಹೇಳಿದೆ, ಪಾರ್ಕಿಂಗ್ ವಿಚಾರದಲ್ಲಿ ಏನಿರುತ್ತೆ, 5 ರೂಪಾಯಿ 10 ರೂಪಾಯಿ ಇಶ್ಯೂ ಇರುತ್ತೆ. ಇಲ್ಲ ಪಿ ಡಿ ಎಸ್ ಸಿಸ್ಟಮ್ ಅಂದ್ಕೊಳ್ಳಿ, ಒಬ್ಬನಿಗೆ ಮ್ಯಾಕ್ಸಿಮಮ್ ಎಷ್ಟಪ್ಪ 30 ರೂಪಾಯಿ ತೊಗೋತಾರೆ, ಇಲ್ಲ ಒಂದು 7-8 ಕೆಜಿ ಕಮ್ಮಿ ಅಕ್ಕಿ ಕೊಡ್ತಾರೆ, ಅದು ಫ್ರೀ ಅಕ್ಕಿ. ಹಾಗಾಗಿ ಅದಕ್ಕೆ ವ್ಯಾಲ್ಯೂ ಯಾರೂ ಹಿಡಿಯಲ್ಲ. ಸರ್ಕಾರ 31 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾ ಇದೆ, ಅದು ಸಾರ್ವಜನಿಕ ದುಡ್ಡು ಅಂತ ಯಾರಿಗೂ ಗೊತ್ತಾಗಲ್ಲ. ಫ್ರೀ ಅಕ್ಕಿ ಆಯ್ತಪ್ಪ, ಏನು 2-3 ಕೆಜಿ ಹೋದರೆ ಅಥವಾ 7 ಕೆಜಿ ಹೋದರೆ ಅಂತ ಅಂದ್ಕೋತಾರೆ. ಆದರೆ ಇದು ದುಷ್ಪರಿಣಾಮ ಬೇರೆಯೇ ಇರುತ್ತೆ. ಇವರಿಗೆ ನಮ್ಮ ಹತ್ರ ಇವಾಗ ತಗೋತಾರೆ, ಆಯಿತು ನಾವು ಶಕ್ತಿರಿದ್ದೀರಿ 5 ಅಲ್ಲ 10 ರೂಪಾಯಿ ಕೊಡ್ತೀವಿ ಪಾರ್ಕಿಂಗಿಗೆ ಅಂದ್ಕೊಳ್ಳಿ. ಇದನ್ನೇ ಅವ್ರು ಏನು ಮಾಡ್ತಾರೆ, ಎಲ್ಲರ ಮೇಲೂ ಪ್ರಯೋಗ ಮಾಡ್ತಾರೆ, ಉಳ್ಳವ್ರ ಹತ್ರ ಇಲ್ಲದೇ ಇದ್ದಾಗುತ್ತೆ. ಕೆಲವರಿಗೆ ಅನಿವಾರ್ಯವಾಗಿ ಬರಲೇಬೇಕಾಗತ್ತೆ ಆ ಜಾಗಕ್ಕೆ. ಈಗ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಅಂದ್ಕೊಳ್ಳಿ, ಅಲ್ಲೇನು ಶ್ರೀಮಂತರೇ ಬರಬೇಕು ಅಂತ ಏನಿಲ್ಲ, ಯಾರು ಬೇಕಾದರೂ ಬರ್ಬೋದು, ಮಿಡ್ಲ್ ಇನ್ಕಮ್ ಅವರು ಬರ್ಬೋದು, ಲೋ ಇನ್ಕಮ್ ಒಬ್ಬ ಗಾಡಿ ಇದ್ದವನು ಗಾಡಿ ತಂದು ನಿಲ್ಲಿಸ್ತಾನಲ್ಲಿ. ಸೊ ಇಲ್ಲಿ ಕಮೆಂಟ್ಸ್ ಹೆಂಗೆ ಮಾಡ್ತಾಯಿದ್ರು ಅಂತೆ, ನಾರ್ಮಲಿ ಹಾಕೋದು ಎಲ್ಲರೂ, ಅದು ಅವ್ರ ತಪ್ಪು ಅಂತ ನಾವು ಹೇಳಲ್ಲ. ನೀವು ದೊಡ್ಡ ದೊಡ್ಡದನ್ನ ಹಿಡಿಬೇಕು, ಸಣ್ಣ ಸಣ್ಣದೆಲ್ಲ ವಿಚಾರ ಇಟ್ಕೊಂಡು ಮಾಡಿದ್ರೆ ನೀವು ಸಮಯ ವ್ಯರ್ಥ ಮಾಡ್ಕೋತಾ ಇದ್ದೀರಾ ಅಂತ. ನಮಗೆ ಸಣ್ಣದು ಯಾವುದು, ದೊಡ್ಡ ವಿಚಾರ ಯಾವುದು, ಇದೇ ಅರ್ಥ ಆಗ್ತಾ ಇಲ್ಲ. ಈಗ 10,000 ಸಿಗೋವನಿಗೆ 100 ರೂಪಾಯಿ ಲಾಸ್ ಆಗ್ತಾ ಇದ್ರೆ ಅದು ಅವನ ಮಟ್ಟಿಗೆ ದೊಡ್ಡ ವಿಚಾರ. ಅದೇ 5,000 ಅರ್ನ್ ಮಾಡೋವನಿಗೆ ಆ 100 ರೂಪಾಯಿ ಅತಿ ದೊಡ್ಡ ವಿಚಾರ. ಲಕ್ಷಗಟ್ಟಲೆ ಸಂಪಾದನೆ ಮಾಡೋವರಿಗೆ ಆ 100 ರೂಪಾಯಿ ನಗಣ್ಯ. ಹಾಗಾಗಿ ಇಶ್ಯೂ ಯಾವುದನ್ನು ನಾವು ತಗೋಬೇಕು, ಯಾರಿಗೆ ಸಣ್ಣ ವಿಷಯ ಯಾರಿಗೆ ದೊಡ್ಡ ವಿಷಯ? ಯಾಕಂದರೆ ನಮ್ಮ ಸೋಷಲ್ ಇದರಲ್ಲಿ ಆ್ಯಕ್ಟಿವಿಸಮಲ್ಲಿ ಹೋಗ್ತಾ ಹೋಗ್ತಾ ನಮಗೆ ದೊಡ್ಡ ವಿಚಾರಗಳು ಬರ್ತವೆ. ಈ OFC ಬಗ್ಗೆ ಎಲ್ಲ ಹೇಳಿದೆ, ಅಂದರೆ ಬೆಸ್ಕಾಮ್ ಮತ್ತು ಇವರು ಅಂಡರ್ಗ್ರೌಂಡ್ ಕೇಬಲ್ ಹಾಕೋದು ಸರ್ಕಾರಕ್ಕೆ 1,000 ಕೋಟಿ ನಷ್ಟ ಆಗ್ತಾಯಿದೆ. ಇದನ್ನು ನಾವು ಬಯಲಿಗೆ ತಂದ್ವಿ, ನಮ್ಮ ಕೈಯಲ್ಲಿ ಮ್ಯಾಕ್ಸಿಮಮ್ ಮಾಡೋಕ್ಕೆ ಏನಾಯಿತು? ಅಧಿಕಾರಿಗೆ ದೂರು ಕೊಡೋದು. ದೂರು ಕೊಟ್ಟಮೇಲೆ ಅವ್ರು ಏನು ಮಾಡ್ತಾರೆ, ಇಟ್ಕೊಂಡು ಕೂತ್ಕೋತಾರೆ, ಒಂದಾದರೆ ಏನೂ ಮಾಡೋದಿಲ್ಲ. ಯಾಕಂದರೆ ಅವ್ರಿಗೆ ಪ್ರೆಷರ್ ಇರುತ್ತೆ, ಇದು ಅಕ್ರಮ ಮಾಡಿಸೋದು ಯಾರು? ಎಲ್ಲೋ ಒಂದು ಕಡೆಯಲ್ಲಿ ಈ ರಾಜಕೀಯದಲ್ಲಿ ಕನೆಕ್ಷನ್ ಇದ್ದವರೇ, ಅವರು ಡೈರೆಕ್ಟ್ ನೇರವಾಗಿ ಮಾಡ್ತಾರೆ ಅಥವಾ ಅವರ ಹಿಂಬಾಲಕರ ಮೂಲಕ ಮಾಡಿಸ್ತಾರೆ. ಇದೇ ಸಾಧ್ಯ. ನಾವು ಕೊಟ್ವಿ 1,000 ಕೋಟಿ, ಒಂಥರ ಸರ್ಕಾರದ ಆದಾಯಕ್ಕೆ ಇದು ಬರ್ತಾ ಇದೆ, ಏನು ಕನ್ನ ಹಾಕ್ತಾ ಇದ್ದಾರೆ ಎಲ್ಲರೂ ಸೇರಿ, ರಾಜಕೀಯ ವ್ಯಕ್ತಿಗಳು ಮತ್ತು ಆ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವರು ಸೇರಿ ಮಾಡ್ತಾ ಇದ್ದಾರೆ. ಈಗ ನಾವು ಯಾರ ಹತ್ರ ಹೋಗಬೇಕು? ಅದೇ ಅಧಿಕಾರ ಇದ್ದರೆ ನಿಮಗೆ, ನೀವು ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಅಧಿಕಾರ ಒಂದಿಷ್ಟು ಇದ್ದೆ, ಆ ಅಧಿಕಾರ ಕೆಲಸ ಮಾಡಿಲ್ವ ನಿಮಗೆ ಹೇಳಿ ಮಾಡಿಸೋಷ್ಟು ಇದಿರುತ್ತೆ. ನೀವು ಅದರಲ್ಲಿ ಏನೋ ಅವ್ರ ಹತ್ರ ಪಡ್ಕೋಬೇಕಂತಲ್ಲ, ನೀವು ಪ್ರಾಮಾಣಿಕರಾಗಿರ್ಬೇಕು ಅಷ್ಟೇ. ಆವಾಗ ಅವರು ಭಯಪಡ್ತಾರೆ. ಇದು ಎಲ್ಲರೂ ಇವಾಗ ಗಿವ್ ಆ್ಯಂಡ್ ಟೇಕ್ ಪಾಲಿಸಿಯಲ್ಲಿ ಇರೋದ್ರಿಂದ ನನಗೆ ಯಾವುದೋ ಒಂದು ಟ್ರಾನ್ಸ್ಫರ್ಗಾಗಲಿ ಇದಕ್ಕೆ ರಾಜಕೀಯ ವ್ಯಕ್ತಿಗಳಿಂದ ಉಪಯೋಗ ಆಗುತ್ತೆ ಅಂತ ಅಧಿಕಾರಿಗಳಿಗೆ ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ನನಗೆ ಇವನು ಒಂಥರ ಫೈನಾನ್ಸಿಂಗ್ ಕಂಟಿನ್ಯೂಸ್ ಆಗಿ ಫೈನಾನ್ಸ್ ಮಾಡುವ ಪಾರ್ಟಿ ಅಂತ ಇವ್ರಿಗೆ ಗೊತ್ತಿರುತ್ತೆ. ಈ ಒಂದು ಏನು ಅವ್ರದ್ದು ಹೊಂದಾಣಿಕೆಯಿಂದ ನಡೀತಾ ಇರೋದ್ರಿಂದ ನಾವು ಎಲ್ಲಿ ದೂರು ಕೊಟ್ಟರು, ನೀವು ಲೋಕಾಯುಕ್ತ ಕೊಟ್ಟರು ಒಂದೇ, ಯಾಕಂದ್ರೆ ಅಲ್ಲಿ ರೆಪ್ರೆಸೆಂಟ್ ಮಾಡೋದು ಯಾರು? ಇದೇ ಅಧಿಕಾರಿಗಳು. ಹಾಗಾಗಿ ನೀವು
ನಾವು ಕೋರ್ಟಿಗೆ ಹೋದ ತಕ್ಷಣ ಅದಾಗುತ್ತೆ ಏನೋ ಆಗುತ್ತೆ ಅಂತ ಅನ್ಕೋಬಿಡಿ. ಒಂದೊಂದು ಕೋರ್ಟ್ಗಳಲ್ಲಿ ನಿಮಗೆ ನ್ಯಾಯ ಸಿಗಬೇಕಾದ್ರೆ 5-5 ವರ್ಷ ಬೇಕಾಗುತ್ತೆ. ಅಷ್ಟರೊಳಗಡೆ ಎಷ್ಟೆಷ್ಟೋ ಬದಲಾವಣೆಗಳಾಗ್ತವೆ. ಸೊ ಇಂಥದ್ದಕ್ಕೆಲ್ಲ ನಾವು ಕಡಿವಾಣ ಹಾಕಬೇಕಾಗತ್ತೆ. ಕಡಿವಾಣ ಹಾಕಬೇಕಾದ್ರೆ ನಮಗೆ ಅಧಿಕಾರ ಬೇಕಾಗುತ್ತೆ. ಅಧಿಕಾರ ಬೇಕಾದ್ರೆ ನೀವು ರಾಜಕೀಯಕ್ಕೆ ಬರಬೇಕಾಗುತ್ತೆ. ರಾಜಕೀಯದಲ್ಲಿ ಬಂದ ಮೇಲೆ ನೀವು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಬೇಕಾಗುತ್ತೆ. ಎಲೆಕ್ಷನಲ್ಲಿ ಕಂಟೆಸ್ಟ್ ಆಗಿ ನೀವು ಗೆದ್ದು ಬಂದ ಮೇಲೆ ನಿಮಗೆ ಈ ಅಧಿಕಾರಗಳು ಸಿಗ್ತವೆ. ಅಲ್ಲಿವರೆಗೆ ನೀವು ಬರೀ ದೂರುಗಳ ಮೇಲೇನೆ ಡಿಪೆಂಡ್ ಆಗಿರಬೇಕಾಗುತ್ತೆ. ಕೋರ್ಟ್ಗಳಿಗೆ ಇಲ್ಲಾಂದ್ರೆ ಅಲ್ದಾಡೋದು ಯಾವ ಸಮಾಜಕ್ಕಾಗಿ ನಾವು ನಮ್ಮ ಹಣ ಸಮಯ ಇದೆಲ್ಲ ಹಾಕೊಂಡು ಕೋರ್ಟ್ಗೆ ಅಲ್ಲಿದಾಡೋ ಪರಿಸ್ಥಿತಿ ಬರುತ್ತೆ. ಇದು ಎಲ್ಲರದ್ದು ಜವಾಬ್ದಾರಿ. ಒಂದು ಸಮಾಜದಲ್ಲಿ ಇದ್ದ ಮೇಲೆ ನಾವು ಒಂದು ಪೀಸ್ಫುಲ್ ಇದರಲ್ಲಿ ಸಮಾಜದಲ್ಲಿ ಇರಬೇಕಾಗಿದ್ದು, ಜಾತಿ ಧರ್ಮ ಎಲ್ಲ ಬಿಟ್ಟು ಇರಬೇಕಾಗಿದ್ದು ಎಲ್ಲರದ್ದು ಕರ್ತವ್ಯ ಅದು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಸೊ ಆ ಹಿನ್ನೆಲೆಯಲ್ಲಿ ನಮ್ಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ, ಯಾವುದೇ ಮಾಡಿದ್ರು ನಾವು ವೇದಿಕೆಯಿಂದ ಇಷ್ಟೊಂದೆಲ್ಲ ಹೋರಾಟಗಳನ್ನು ಮಾಡಿದ್ದೀವಿ, ಇದು ಯಾವುದು ಹಂತಕ್ಕೆ ತಲುಪ್ತಾ ಇಲ್ಲ. ನಾವು ದೂರುಗಳನ್ನು ಕೊಟ್ಟಿದ್ದು ಒಂಥರ ಕಸದ ಬುಟ್ಟಿಗೆ ಹಾಕಿದ. ಪೊಲೀಸರಂತೂ ನಿಮ್ಗೆ ಎಷ್ಟೋ ನೋಡಿದ್ದೀರಾ, ನಾವು FIR ಕಾಪಿಗಳನ್ನು ಹಾಕಿದೆ. ಮುಂದಕ್ಕೆ ತನಿಖೆನೂ ಮಾಡಲ್ಲ. ತನಿಖೆ ಮಾಡಿದ್ರು ಅಲ್ಲಿ ಸಾಕ್ಷ್ಯಗಳ ಸಂಗ್ರಹಣೆ ಇರ್ಬೋದು. ಯಾಕೆ ನೋಡಿದ್ರಲ್ಲ PSI ಸ್ಕ್ಯಾಮ್ಗಳಲ್ಲಿ ಏನಾಯಿತು ಅಂಥವ್ರು ಬರ್ತಾರೆ, ಇಂಥ ಜಾಗಗಳಿಗೆ ಬರ್ತಾರೆ. ಅವ್ರಿಗೆ ಯಾವುದೂ ಬೇಕಾಗಿಲ್ಲ. ಒಂದೂವರೆ ಕೋಟಿ ಕೊಡು, ಆ ಒಂದೂವರೆ ಕೋಟಿ ಹಿಂದಕ್ಕೆ ತಗೋ, ನೆಕ್ಸ್ಟ್ ಟ್ರಾನ್ಸ್ಫರ್ಗೆ ಇನ್ನೊಂದು ಸ್ವಲ್ಪ ಮಾಡು. ಇದರಲ್ಲೇ ಜಾಸ್ತಿ ಜನ ಇನ್ವಾಲ್ವ್ ಆಗಿರ್ತಾರೆ. ಬರೀ PSI ಅಂತ ಇರೋದು, ಅವರೇ ನೆಕ್ಸ್ಟ್ ಇನ್ಸ್ಪೆಕ್ಟರ್ ಆಗೋದು, ACP ಆಗೋದು. ಸೊ ಇದೇ ಇದರಲ್ಲಿ ನಡೀತಾ ಇದೆ. ಇದೇನೋ ಈಗ ಹಗರಣ ಬಂದಿದ್ದರಿಂದ ನಾವು ಇತ್ತೀಚೆಗೆ ಮಾತಾಡ್ತಾ ಇದ್ದೀವಿ. ಇದು ಮುಂಚಿನ ನಮ್ಗೆ ಖಂಡಿತವಾಗಿ ನಡ್ಕೊಂಡು ಬಂದಿದೆ, ಆದರೆ ನಮಗೆ ಹೇಳೋದಕ್ಕೆ ಆವಾಗಿದ್ದು ಸಾಕ್ಷ್ಯಗಳು ಯಾವುದೂ ಇಲ್ಲ. ಅಷ್ಟೇ ವಿಚಾರ. ಆ ಹಿನ್ನೆಲೆಯಲ್ಲಿ ಈಗ ನಾನು October 5 ವಿಜಯದಶಮಿ ದಿವಸ ರಾಜಕೀಯವಾಗಿನೇ ಇದಕ್ಕೆ ಎಂಟ್ರಿ ಕೊಟ್ಬಿಟ್ಟು ನಾನು KRS ಪಾರ್ಟಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನಾನು ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದೀನಿ. ನೀವೆಲ್ಲರೂ ಅಂದ್ಕೊಂಡಿದ್ರೆ ನಾನು ಮೆಂಬರ್ ಆಗಿದ್ದೀನಿ, ನಾನು ಇನ್ನೂ ಮೆಂಬರ್ ಆಗಿಲ್ಲ. 5 ನಾನು ಮೆಂಬರ್ ಆಗ್ತಾ ಇದ್ದೀನಿ. ಮತ್ತೆ ನನ್ನ ಮುಂದಿನ ಗುರಿ ಏನಂದರೆ, ನಾವು ಯಾವಾಗಲೂ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ, ನಾನು ಯಾವಾಗಲೂ ಹೇಳಿದೆ ರಾಜಕೀಯ ಅಂದರೆ ಏನು ಅಂತ ನಾನು ಹೇಳಿದ್ದೀನಿ. ಆ ನಿಟ್ಟಿನಲ್ಲಿ ನಾವು ರಾಜಕೀಯ ವ್ಯವಸ್ಥೆನ ಬದಲಾವಣೆ ಮಾಡಬೇಕಾದ್ರೆ ನಾವು ರಾಜಕೀಯಕ್ಕೆ ಬರಬೇಕಾಗತ್ತೆ. ರಾಜಕೀಯಕ್ಕೆ ಬರಬೇಕಾದ್ರೆ ನಾವು ಇಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಬೇಕಾಗತ್ತೆ. ನಮಗೆ ಖಂಡಿತವಾಗಿ, ನನಗೆ ಈಗ ಸೋಷಿಯಲ್ ಆಕ್ಟಿವಿಸಮಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ನಾಲೆಜ್ ಇದೆ. ನಾಲೆಜ್ ಅಂದರೆ ನಾನು ವಿದ್ಯಾರ್ಹತೆ ಇದೆ ನನಗೆ ಬೇಕಾದಷ್ಟು. ಆಮೇಲೆ ಹಣ ನನಗೆ ಎಷ್ಟು ಬೇಕೋ ಅಷ್ಟಿದೆ, ನನಗೇನು ಅಕ್ರಮವಾಗಿ ಮಾಡಬೇಕಾಗಿದ್ದಿಲ್ಲ. ಕೈ ಮುಗಿದು ಕೇಳೋದು ಏನಂದರೆ, ಎಜುಕೇಟೆಡ್ ಕ್ಲಾಸು, ವರ್ಕಿಂಗ್ ಕ್ಲಾಸು. ವರ್ಕಿಂಗ್ ಅಂದರೆ ನಾನು ಒಂದು ಹಂತದ ಮೇಲಿನ ಇದು ಹೇಳ್ತೀನಿ, ಎಜುಕೇಟೆಡಲ್ಲಿ ವರ್ಕಿಂಗ್ ಇರೋರು, ಬಟ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಮತ್ತು ಯಂಗ್ಸ್ಟರ್ಸು, ದಯವಿಟ್ಟು ಯಾವುದೇ ಚುನಾವಣೆಗಳಿರಲಿ, ನೀವು 1 ಗಂಟೆ ಅಂದರೆ ಯಾವುದೋ ಒಂದು 2 ವರ್ಷಕ್ಕೆ 3 ವರ್ಷಕ್ಕೆ ಯಾವುದೋ ಒಂದು ಇಲೆಕ್ಷನ್ ನಿಮ್ಮ ಕ್ಷೇತ್ರಕ್ಕೆ ಬರುತ್ತೆ, MLA ಇರ್ಬೋದು, ಲೋಕಲ್ ಬಾಡೀಸ್ ಇರ್ಬೋದು, ಹೋಗಿ ಮತದಾನ ಮಾಡಿ. ನೀವು ಯಾರಿಗೆ ವೋಟ್ ಹಾಕ್ತೀರೋ ನಿಮಗೆ ಬಿಟ್ಟಿರೋದು. ಆದರೆ ನೋಡಿ, ವ್ಯಕ್ತಿ ನಿಂತ ವ್ಯಕ್ತಿಯ ಕ್ಯಾಂಡಿಡೇಟ್ ಯಾರು ನೋಡಿ, ಅವರವರನ್ನೇ ನಿಮಗೆ ಯಾರೋ ಮೇಲೆ ಕೂತ ವ್ಯಕ್ತಿ ನನಗೆ ಅವನೇ ಬೇಕು ಅಂತ ಹೇಳಿ ಇಲ್ಲಿ ನಿಮ್ಮ ಕಾಲು ಬುಡದಲ್ಲಿ ಇರೋ ವ್ಯಕ್ತಿ ಅಕ್ರಮ ಅನ್ಯಾಯ ಅನಾಚಾರ ಮಾಡ್ತಾಯಿದ್ರು ಅಂಥ ವ್ಯಕ್ತಿಗಳನ್ನು ನೀವು ಚುನಾಯಿಸ್ತಾ ಇದ್ರೆ ನಿರಂತರವಾಗಿ, ಅದರದ್ದು ಸಮಾಜದ ಮೇಲೆ ಯಾವ ಪರಿಣಾಮ ಬೀರುತ್ತೆ ನೀವೇ ಯೋಚನೆ ಮಾಡಿ. ನಾನು ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ. ಸೊ ನನ್ನ 5 ನಾನು KRS ಪಾರ್ಟಿಗೆ ಅಧಿಕೃತವಾಗಿ ಸೇರ್ತಾ ಇದ್ದೀನಿ, ಮೆಂಬರ್ ಆಗ್ತಾ ಇದ್ದೀನಿ. ಮೆಂಬರ್ ಆಗಿ ಅವ್ರದ್ದು ಇಂಟರ್ವ್ಯೂ ಏನಿದೆ ಅದನ್ನು ಅಟೆಂಡ್ ಮಾಡ್ತೀನಿ. ಅವಕಾಶ ಸಿಕ್ಕಿದರೆ 12 ವಾರ್ಡ್ಗಳು ಬೆಂಗಳೂರು ಸೌತ್ಗೆ ಬರುತ್ತೆ, ನಮ್ಮದು ವಾರ್ಡ್ ಸೇರಿ ಬರುತ್ತೆ. ಅದರಲ್ಲಿ ನಾನು ಹೇಳಬೇಕಾದ್ರೆ, ಯಾಕಂದರೆ ಈ ಲೈವ್ ನೋಡ್ತಾ ಇದ್ದರೆ ನಾನು ಹೇಳ್ತೀನಿ ಯಾವ್ದು ವಾರ್ಡ್ ಬರುತ್ತೆ. ನೀವು ಈಗಲೇ ನನಗೇನಾದ್ರು ಅವಕಾಶ ಸಿಕ್ಕಿದರೆ ಪ್ರಿಪೇರ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಬರೋ ಇದು ಉತ್ತರಹಳ್ಳಿ ಬರ್ತಾ ಇದೆ, ಸುಬ್ರಹ್ಮಣ್ಯಪುರ, ವಸಂತಪುರ, ಯಲ್ಚೇನಹಳ್ಳಿ, ಕೋಣನಕುಂಟೆ, RBI ಲೇಔಟು, ಚುಂಚಘಟ್ಟ, ಅಂಜನಾಪುರ, ಕಾಳೆನಗ್ರಹಾರ, ಮತ್ತು ಬೇಗೂರು, ಮತ್ತು ಇನ್ನೆರಡಿದೆ ವಾರ್ಡ್ಗಳು ನೋಡ, ಇನ್ನೆರಡು ಮಿಸ್ ಆಯಿತು, ಇನ್ನೆರಡು ಇದಿದೆ. ಹಾಗಾಗಿ ಈ ಇದರ ವಾರ್ಡ್ಗಳಲ್ಲಿ ಇರೋರು ಅಟ್ಲೀಸ್ಟು ಇವಾಗಿಂದನೇ ಮೆಂಟಲಿ ಪ್ರಿಪೇರ್ ಆಗಿ, ನೀವು ಯಾರು ಬೇಕು ನಿಮಗೆ, ಎಜುಕೇಟೆಡ್ ವಿತ್ ಪ್ರಾಮಾಣಿಕ ವ್ಯಕ್ತಿ ಬೇಕಾ, ಅಥವಾ ನಮಗೆ ಹಳೆಯ ಸಿಸ್ಟಮಲ್ಲೇ ಇನ್ನೂ ಒಂದು 5 ವರ್ಷ ಅವನೇ ಬರಲಿ, ಅವನೇ ಒಂದಿಷ್ಟು ಅಧ್ವಾನಗಳನ್ನು ಮಾಡ್ಕೊಂಡು ಹೋಗಲಿ, ನಮಗೆ ಏನು ಸಮಸ್ಯೆ ಇಲ್ಲ ಅಂತ ಇದ್ದರೆ ನಿಮಗೆ ಮುಕ್ತವಾಗಿದೆ, ನೀವು ಯಾರನ್ನು ಬೇಕಾದ್ರೆ ಮಾಡು. ಆದರೆ
ಬದಲಾವಣೆ ಬಯಸೋರು ಈ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.